ಆಡಿಬ ನನ ಕಂದ ಅಂಗಾಲ ತೊಳೆದೇನು ಮಲ್ಲಿಗೆ ಹೂವು ಯಾವ ರೀತಿ ಸುರೀತೋ ಆ ರೀತಿ ಅಷ್ಟು ಸಂತೋಷ ಅನ್ನೋದು ಆಗುತ್ತೆ ಅವುಗಳ ಆಟವನ್ನ ನೋಡ್ತಾನೆ ಎಲ್ಲ ಕಷ್ಟವನ್ನೂ ಕೂಡ ಮರಿಬಹುದು ಕವಿ ಬೇಂದ್ರೆನೂ ಕೂಡ ಒಂದು ಮಾತು ಹೇಳ್ತಾರೆ ಅಳುನುಂಗಿ ನಗು ಒಮ್ಮೆ ನಾನೂನು ನಕ್ಕೇನ ಆ ಮರುಗಿದಂತಹ ಗಂಡ ತನ್ನ ಪ್ರೀತಿಯನ್ನ ಅವನು ಹೇಳ್ತಾ ಇದ್ದಾನೆ ಎಲ್ಲರಿಗೂ ನಮಸ್ಕಾರ ನಾನು ತೇಜ ಎಸ್ ಪಿ ಕನ್ನಡ ಉಪನ್ಯಾಸಕಿ ವಿದ್ಯಾಶ್ರಮ ಪ್ರಥಮ ದರ್ಜೆ ಕಾಲೇಜು ಮೈಸೂರು ಪ್ರಿಯ ವಿದ್ಯಾರ್ಥಿಗಳೇ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಪಟ್ಟ ಹಾಗೆ ಮೂರನೇ ಚತುರ್ಮಾಸದ ಬಿ ಕಾಂ ಹಾಗೂ ಬಿ ಬಿ ಎ ತರಗತಿಗಿಟ್ಟಿರುವ ತವರೂರ ದಾರಿಯಲ್ಲಿ ಮುಳ್ಳಿಲ್ಲ ಕಲ್ಲಿಲ್ಲ ಈ ಜನಪದ ತ್ರಿಪದಿಯನ್ನ ಕುರಿತು ನಾವು ಮಾತನಾಡೋಣ ಈಗಾಗಲೇ ಈ ಹಿಂದಿನ ತರಗತಿಯಲ್ಲಿ ನಾವು ನೋಡಿದ್ವಿ ಯಾವ ರೀತಿ ಜನಪದ ತ್ರಿಪದಿಯಾದಂಥ ತವರೂರ ದಾರಿಯಲ್ಲಿ ಮುಳ್ಳಿಲ್ಲ ಕಲ್ಲಿಲ್ಲ ಈ ಒಂದು ತ್ರಿಪದಿಯಲ್ಲಿ ಎಂತಹದ್ದನ್ನು ಮಾತಾಡ್ತಾರೆ ಅನ್ನೋದನ್ನು ಕೂಡ ನಾವು ಈಗಾಗಲೇ ನೋಡಿದ್ವಿ ನೋಡೋಣ ಹಾಗಾದರೆ ಇವತ್ತಿನ ತರಗತಿಯಲ್ಲಿ ಎಂತಹ ಅನುಭವವನ್ನು ನಾವು ಪಡ್ಕೋಬೋದು ಅನ್ನೋದನ್ನು ನೋಡೋಣ ನೋಡಿ ಇದೆಲ್ಲವೂ ಕೂಡ ಬಿಡಿ ಬಿಡಿ ಪದ್ಯಗಳು ಅಲ್ವಾ ಪ್ರತ್ಯೇಕವಾದಂತಹ ಅನುಭವಗಳನ್ನ ನಮಗೆ ತಿಳಿ ಹೇಳುತ್ತೆ ಹಾಗಾದ್ರೆ ಇವತ್ತಿನ ದಿನ ನಾವು ಎಂತಹ ಅನುಭವವನ್ನ ಪಡ್ಕೊಳ್ಬೋದು ಅನ್ನೋದನ್ನ ನಾವು ಗಮನಿಸೋಣ ಬನ್ನಿ ಸರದಾರ ಬರುವಾಗ ಸುರಿದಾವ ಮಲ್ಲಿಗೆ ದೊರೆ ನನ್ನ ತಮ್ಮ ಬರುವಾಗ ದೊರೆ ನನ್ನ ತಮ್ಮ ಬರುವಾಗ ಯಾಲಕ್ಕಿ ಗೊನೆ ಬಾಗಿ ಹಾಲ ಸುರಿದಾವ ನೋಡಿ ಇಲ್ಲಿ ಒಬ್ಬ ಹೆಣ್ಣು ಮಗಳು ತನ್ನ ಸಹೋದರನ ಬಗ್ಗೆ ಹೇಳ್ತಾ ಇರೋದು ಸಹೋದರ ಪ್ರೀತಿಯನ್ನ ನಾವಿಲ್ಲಿ ಕಾಣ್ಬೋದು ಸನ್ನ ಸಹೋದರನ ಸಹೋದರನನ್ನ ಅಥವಾ ತಮ್ಮನನ್ನ ಸರಧಾರ ಅಂತ ಹೇಳಿ ಕರಿತಾ ಇದ್ದಾಳೆ ಸರಧಾರ ಬರುವಾಗ ಸುರಿದವ ಮಲ್ಲಿಗೆ ಸರದಾರ ತನ್ನ ಮನೆಗೆ ಬರಬೇಕಾದೆ ಅಂತಂದರೆ ತವರು ಮನೆಯಿಂದ ತನ್ನ ಮನೆಗೆ ಇಲ್ಲಿ ಹೆಣ್ಮಳು ಹೇಳ್ತಾ ಇರೋದು ಗರತಿಯಾದವಳು ಹೇಳ್ತಾ ಇರೋದು ಆ ಸರದಾರನಾದಂತಹ ತಮ್ಮ ತನ್ನ ಮನೆಗೆ ಬರಬೇಕಾದ್ರೆ ತವರು ಮನೆಯಿಂದ ತನ್ನ ಇರುವಂತಹ ಗಂಡನ ಮನೆಗೆ ಅಕ್ಕನನ್ನು ತಂಗಿಯನ್ನು ನೋಡೋಕೆ ಬರುವಂಥದ್ದು ಇಲ್ಲಿ ತಮ್ಮ ಅನ್ನೋದ್ರಿಂದ ಸಹೋದರಿಯನ್ನ ಅಥವಾ ಅಕ್ಕನನ್ನ ನೋಡಕ್ಕೆ ಬರ್ತಾ ಇದ್ದಾನೆ ಆತ ಹೇಗೆ ಅಂತಂದ್ರೆ ತಮ್ಮ ಸರದಾರ ಸರದಾರ ಬರುವಾಗ ಸುರಿದಾವ ಮಲ್ಲಿಗೆ ಮಲ್ಲಿಗೆ ಅಂತಂದ್ರೆ ಮಲ್ಲಿಗೆ ಅಂತ ಮಲ್ಲಿಗೆ ಹೂವು ಯಾವ ರೀತಿ ಸುರಿತೋ ಆ ರೀತಿ ಅಷ್ಟು ಸಂತೋಷ ಅನ್ನೋದು ಆಗುತ್ತೆ ನೋಡಿ ದೊರೆನನ್ನ ತಮ್ಮ ಬರುವಾಗ ಯಾಲಕ್ಕಿ ಯಾಲಕ್ಕಿ ಅಂತಂದ್ರೆ ಏಲಕ್ಕಿ ಗೊನೆಬಾಗಿ ಹಾಲ ಸುರಿದಾವ ಏಲಕ್ಕಿ ಗೊನೆಬಾಗಿ ಹಾಲ ಸುರಿದಾವ ಅಂತ ಅಕ್ಕನಿಗೆ ಇರುವಂತಹ ತಮ್ಮನ ಮೇಲೆ ಇರುವಂತಹ ಪ್ರೀತಿಯನ್ನ ಸಹೋದರ ವಾತ್ಸಲ್ಯವನ್ನು ನಾವಿನ್ನೇ ನೋಡ್ಬೋದು ಎಷ್ಟು ಪ್ರೀತಿ ಇದೆ ಅಂತಂದರೆ ನೋಡಿ ಹೆಣ್ಣುಮಕ್ಕಳಿಗೆ ತವರು ಮನೆಯಿಂದ ಬಂದಂತಹ ತಮ್ಮ ಇಲ್ಲಿ ಸರದಾರ ಹಾಗೆ ತವರು ಮನೆಯಿಂದ ತಮ್ಮ ಬಂದರೆ ಸಂತೋಷ ಸಂಭ್ರಮ ಅಂತ ಅದಕ್ಕೆ ಜನಪದ ಹೆಣ್ಮಗಳು ಹಾಡೋದು ಹೆಣ್ಣಿನ ಜನುಮಾಕೆ ಅಣ್ಣ ತಮ್ಮರು ಬೇಕು ಬೆನ್ನ ತಟ್ಟುವರು ಸಭೆಯೊಳಗೆ ಬೆನ್ನ ತಟ್ಟುವರು ಸಭೆಯೊಳಗೆ ಸಾವಿರ ಹೊನ್ನ ಉಡಿಯೊಳಗೆ ಹೆಣ್ಣಿನ ಜನುಮಾಕೆ ಅದಕ್ಕೆ ಹೆಣ್ಣುಮಗಳು ಹೇಳುವಂಥದ್ದು ಏಕೆಂತಂದರೆ ತಮ್ಮ ಸಹೋದರ ಇದ್ರೆ ಸಂಪತ್ತು ಸಮೃದ್ಧಿ ಅಂತೇಳಿ ಅಂದರೆ ಎಲ್ಲ ಕಷ್ಟಗಳಿಗೆ ಒದಗಿ ಬರೋವರು ಯಾರು ಅಂತಂದರೆ ತವರು ಮನೆಯವರು ಹೇಳಿ ಒಬ್ಬ ಹೆಣ್ಣುಮಗಳು ಇಲ್ಲಿ ಹೇಳ್ತಾ ಇರೋದು ಆದ್ದರಿಂದ ತನ್ನ ತಮ್ಮ ಹೇಗಿದ್ದಾನೆ ಅಂತಂದರೆ ಸರಧಾರನ ರೀತಿಯಲ್ಲಿ ಇದ್ದಾನೆ ತನ್ನ ತಮ್ಮ ಹೇಗಿದ್ದಾನೆ ಅಂತಂದರೆ ಅವನು ಬಂದ್ರೇ ತನ್ನ ಮನೆಗೆ ಬಂದ್ರೇನೆ ಒಂದು ರೀತಿ ಸಂಭ್ರಮ ಒಂದು ರೀತಿಯ ಖುಷಿ ಇಲ್ಲಿ ಸಿಗ್ತಾ ಇದೆ ಅನ್ನೋದನ್ನು ಆಕೆ ಹೇಳ್ತಾ ಇದೆ ಅಂದರೆ ಎಲ್ಲ ಕಷ್ಟಕ್ಕೂ ಕೂಡ ಒದಗು ಅವನು ಯಾರು ಅಂತಂದರೆ ಎಲ್ಲ ಎಲ್ಲ ಕಷ್ಟಕ್ಕೂ ಕೂಡ ಆತ ಇರುವವನು ಯಾರು ಅಂತಂದ್ರೆ ತನ್ನ ಸಹೋದರ ತನ್ನ ತಮ್ಮ ಅಂತ ಹೇಳಿ ಇಲ್ಲಿ ಒಬ್ಬ ಹೆಣ್ಣುಮಗಳು ತನ್ನ ತಮ್ಮನ ಬಗ್ಗೆ ಅಕ್ಕ ಹೇಳ್ತಾ ಇರೋದು ತವರು ಮನೆಯನ್ನು ಬಿಟ್ಟು ಬಂದಂತಹ ಹೆಣ್ಣುಮಗಳಿಗೆ ಅಂತಂದರೆ ಗಂಡನ ಮನೆಯಲ್ಲಿರುವಂತಹ ಹೆಣ್ಣುಮಗಳಿಗೆ ತನ್ನ ತವರಿಂದ ಬಂದಂತಹ ಅಣ್ಣ ತಮ್ಮರೆಂದರೆ ಹೇಗೆ ಅಂದರೆ ಸರಧಾರ ಆಗಿದ್ದಾರೆ ಅಂತ ಅವರ ಅಣ್ಣ ತಮ್ಮಂದ್ರು ಸರಧಾರನ ರೀತಿಯಲ್ಲಿ ಯಾವುದೇ ಒಂದು ತೊಂದರೆಗಳು ಇದ್ದಾಗ ಬಂದು ನಿಂತ್ಕೊಳ್ಳೋದು ಯಾರು ಅಂತಂದ್ರೆ ಸಹಾಯಕಳಾಗಿ ಅಥವಾ ಆಪದ ಬಾಂಧವರಾಗಿ ಬರೋದು ಯಾರು ಅಂತಂದ್ರೆ ಅದು ಅಣ್ಣ ತಮ್ಮಂದ್ರು ಮಾತ್ರ ಅಂತ ನೋಡಿ ಅವರು ಬರುವಾಗ ಮಲ್ಲಿಗೆ ಸುರಿಯುತ್ತೆ ಅಂದ್ರೆ ಅಷ್ಟು ಸಂತೋಷ ಅನ್ನೋದು ಆಗುತ್ತೆ ಅವರು ಬರುವಂತಹ ಸಂದರ್ಭ ಸಂಭ್ರಮದಿಂದ ಕೂಡಿದ್ದು ಏಲಕ್ಕಿ ಗೊನೆ ಬಾಗಿ ಹಾಲ ಸುರಿದವ ಅಂತಂದ್ರೆ ಅಷ್ಟು ಸಂಭ್ರಮ ಇರುತ್ತೆ ಸಂಭ್ರಮ ವೃದ್ಧಿ ಅನ್ನೋದು ಇರುತ್ತೆ ಎಂಬುದೇ ಜನಪದ ಹೆಣ್ಣುಮಗಳ ಒಂದು ಸಂತಸ ಇಲ್ಲಿ ತಮ್ಮನ ಬಗ್ಗೆ ಒಂದು ಅಕ್ಕನ ಪ್ರೀತಿಯನ್ನ ನಾವಿಲ್ಲಿ ಕಾಣ್ಬೋದು ಮುಂದಿನ ಪದ್ಯ ಭಾಗ ನೋಡೋಣ ನೋಡಿ ಮುಂದಿನ ಪದ್ಯ ಭಾಗ ಈ ರೀತಿ ಇದೆ ಸಂಪಿಗೆ ಹೂವಿಗೆ ನುಂಪಿಲ್ಲ ನನ್ನ ಮಂಡೆ ಸಂತೆಗೆ ಹೋದ ಹಿರಿಯಣ್ಣ ಬರುವನಕ ಸಂತೆಗೆ ಹೋದ ಹಿರಿಯಣ್ಣ ಬರುವನಕ ಸಂತೋಷವಿಲ್ಲ ಮನದಲ್ಲಿ ಅಂತಂದರೆ ಸಂಪಿಗೆ ಹೂವಿಗೆ ನುಂಪಿಲ್ಲ ನಮ್ಮ ಮಂಡೆ ಅಂತಂದರೆ ಸಂಪಿಗೆ ಹೂವು ಅಂತಂದರೆ ಅದು ಗಮಗಮಿಸುವಂತಹ ಹೂವು ಅಂತ ಅಂತಹ ಹೂವನ್ನು ಮುಡ್ಕೊಂಡ್ರೂ ಕೂಡ ನನಗೆ ನುಂಪಿಲ್ಲ ಅಂತಂದರೆ ಸಂತೋಷ ಇಲ್ಲ ಅಂತ ಯಾಕೆ ಸಂತೋಷ ಇಲ್ಲ ಅಂತಂದರೆ ಸಂತೆಗೆ ಹೋದ ಹಿರಿಯಣ್ಣ ಬರುವನಕ ಸಂತೆಗೆ ಹೋದಂತಹ ಹಿರಿಯ ಹಣ್ಣ ಬರೋ ತನ್ಕು ಕೂಡ ಸಂತೋಷವಿಲ್ಲ ಮನದಲ್ಲಿ ಮನದಲ್ಲಿ ಸಂತೋಷ ಅನ್ನೋದು ಸಂತಸ ಅನ್ನೋದು ಇಲ್ಲ ಯಾಕೆಂತಂದ್ರೆ ಕಾತರ ಅಯ್ಯೋ ಅಣ್ಣ ಇನ್ನೂ ಕೂಡ ಬಂದಿಲ್ಲ ಸಂತೆಗೆ ಹೋಗಿ ಬರ್ತೀನಿ ಅಂತ ಹೇಳಿ ಹೇಳ್ದ ಇನ್ನೂ ಕೂಡ ಬಂದಿಲ್ಲ ಇಷ್ಟೊತ್ತಾಯಿತು ಇನ್ನೂ ಕೂಡ ಬಂದಿಲ್ಲ ಅನ್ನುವಂತಹ ಕಾತರ ಒಂದು ಕಳವಳ ಅನ್ನೋದು ಇದೆ ಅದರಿಂದ ಸಂಪಿಗೆ ಹೂವನ್ನು ಮುಡ್ಕೊಂಡ್ರೂ ಕೂಡ ತಲೆಗೆ ಮುಡ್ಕೊಂಡ್ರೂ ಕೂಡ ಸಂತಸ ಅನ್ನೋದು ಆಗ್ತಾ ಇಲ್ಲ ಖುಷಿ ಅನ್ನೋದು ಸಿಗ್ತಾ ಇಲ್ಲ ಸಂಭ್ರಮ ಆಗ್ತಾ ಇಲ್ಲ ಯಾಕೆ ಅಂತಂದರೆ ಹಿರಿಯಣ್ಣ ಸಂತೆಗೆ ಹೋಗಿದ್ದಾನೆ ಆ ಸಂತೆಗೆ ಹೋಗಿ ಬರೋ ತನ್ಕೊಂಡು ಕೂಡ ಅವಳ ಮನಸ್ಸಿನಲ್ಲಿ ಒಂದು ಸಂತೋಷವಿಲ್ಲ ಅಂತಂದರೆ ಎಷ್ಟು ಕಾಳಜಿ ಅಂದರೆ ಯಾವ ರೀತಿ ಇನ್ನೂ ಕೂಡ ಬಂದಿಲ್ಲಲ್ಲಪ್ಪ ಇಷ್ಟೊತ್ತಾಯಿತು ಊಟಕ್ಕೆ ಬರ್ತೀನಿ ಅಂತ ಅಂತ ಇನ್ನೂ ಕೂಡ ಬರಲಿಲ್ಲ ಅಂತ ಇನ್ನೊಂದು ಮಾತು ಹೇಳ್ತಾರೆ ತೋಟಕ್ಕೆ ಹೋದಣ್ಣ ಊಟಕ್ಕೆ ಬರಲಿಲ್ಲ ತೋಟದ ಹೂವು ತಲೆ ತುಂಬ ಮುಡ್ಕೊಂಡು ಊಟದ ಜ್ಞಾನ ಮರೆತಾನ ಅಂತ ಅಂದ್ರೆ ತೋಟಕ್ಕೆ ಬರ್ತೀನಿ ಅಂತ ಹೇಳಿ ಹೋದಂತಹ ಅಣ್ಣ ಇನ್ನೂ ಕೂಡ ಬರ್ಲಿಲ್ಲ ಆ ತೋಟದಲ್ಲೇ ಕಳೆದೋಗಿದ್ದಾನೆ ಆತ ಅಂತ ಹೇಳಿ ತೋಟ ತೋಟದ ಹೂವನ್ನ ತಲೆ ತುಂಬ ಮುಡ್ಕೊಂಡು ಆತ ಅಲ್ಲೇ ಕಳೆದೋಗಿದ್ದಾನೆ ಆದ್ರೆ ಮನೆಯಲ್ಲಿ ಕಾಯ್ತಾ ಇರುವಂತಹ ತಂಗಿಗೆ ಇನ್ನೂ ಕೂಡ ಕಳವಳ ಅಯ್ಯೋ ಅಣ್ಣ ಸಂತೆಗೆ ಹೋಗಿದ್ದಾನೆ ಇನ್ನೂ ಕೂಡ ಅದೇ ರೀತಿ ಇಲ್ಲಿ ಸಂತೆಗೆ ಹೋಗಿದ್ದಾನೆ ಇನ್ನೂ ಕೂಡ ಬಂದಿಲ್ಲ ಇಷ್ಟೊತ್ತಾಯ್ತು ಅನ್ನುವಂತಹ ಒಂದು ಗಾಬರಿ ಅದರಿಂದ ಅವಳು ಸಂಪಿಗೆಯ ಹೂವನ್ನ ಮುಡ್ಕೊಂಡ್ರು ಕೂಡ ಘಮಗಮಿಸುವಂತಹ ತಂಪಿಗೆ ಹೂವನ್ನು ಮುಡ್ಕೊಂಡ್ರು ಕೂಡ ಅವಳ ಮನಸ್ಸಿನಲ್ಲಿ ಸಂತೋಷ ಯಾಕಿಲ್ಲ ಅಂತಂದರೆ ಅಣ್ಣ ಇನ್ನೂ ಬರಲಿಲ್ಲಲ್ಲ ಊಟಕ್ಕೆ ಬರ್ತೀನಿ ಅಂತ ಹೇಳಿ ಹೋದ ಸಂತೆ ಹೋದವನು ಇನ್ನೂ ಬರಲಿಲ್ಲ ಇನ್ನೂ ಬರಲಿಲ್ಲ ಅನ್ನುವಂತಹ ಒಂದು ಕಳವಳ ಅವಳಲ್ಲಿ ಇದೆ ಅದಕ್ಕೋಸ್ಕರ ಹಿರಿಯಣ್ಣ ಬರೋ ತನ್ಕು ಕೂಡ ಸಂತೋಷವಿಲ್ಲ ಅಂದರೆ ಯಾವ ರೀತಿ ಎಷ್ಟು ಪ್ರೀತಿ ಅನ್ನೋದು ಇತ್ತು ಎಂತಹ ಬಾಂಧವ್ಯ ಅನ್ನೋದು ಇತ್ತು ಅಂತ ಅಂತಹ ಬಾಂಧವ್ಯವನ್ನು ನಾವು ಇವತ್ತಿನ ದಿನಗಳಲ್ಲಿ ಕಾಣ್ತೀವ ಅಂತಂದರೆ ಯಾವಾಗ್ಲೋ ಬರ್ತಾರೆ ಯಾರೋ ಊಟ ಮಾಡ್ತಾರೆ ಅವ್ರವ್ರ ಪಾಡಿಗೆ ಅವರು ಹೋಗ್ತಾರೆ ಆದರೆ ನೋಡಿ ಇಲ್ಲಿ ಜನಪದವರು ಯಾವ ರೀತಿ ಆ ಸ್ನೇಹ ಆ ಬಾಂಧವ್ಯ ಆ ಪ್ರೀತಿ ಅನ್ನೋದಿತ್ತು ಅನ್ನೋದನ್ನು ನಮಗೆ ತಿಳಿಸ್ಕೊಡ್ತಾರೆ ಯಾವ ರೀತಿ ಅಕ್ಕ ತಮ್ಮ ಯಾವ ರೀತಿ ಇರಬೇಕು ಅಣ್ಣ ತಂಗಿ ಯಾವ ರೀತಿ ಇರಬೇಕು ಎಂತಹ ಬಾಂಧವ್ಯ ಇರಬೇಕು ಅನ್ನೋದನ್ನು ನಮಗೆ ಈ ಮೂಲಕ ತಿಳಿಸ್ಕೊಡ್ತಾರೆ ಅಣ್ಣ ತಮ್ಮಂದ್ರು ಹೆಣ್ಣಿನ ಬಾಳಿಗೆ ಸಂತಸ ಸಂಭ್ರಮ ಅವರಿಲ್ಲದೆ ಸಂಭ್ರಮವಿಲ್ಲ ಎನ್ನುವಂತಹ ಒಂದು ಭಾವ ನೋಡಿ ಅಣ್ಣ ತಮ್ಮಂದ್ರೆ ಹೆಣ್ಣಿನ ಒಂದು ಬಾಳಿಗೆ ಸಂತಸವನ್ನು ಸಂಭ್ರಮವನ್ನ ತಂದು ಕೊಡುವಂಥವ್ರು ಅವರಿಲ್ಲ ಅಂತಂದ್ರೆ ಅಂತಹ ಸಂಭ್ರಮ ಇಲ್ಲ ನೋಡಿ ಅಂತಹ ಪ್ರೀತಿ ಆ ಸಹೋದರಿಯ ಬಳಿಯೂ ಕೂಡ ಇದೆ ಅದರಿಂದ ಅವಳು ಕಾಯ್ತಾ ಇದ್ದಾಳೆ ಅವಳಿಗೆ ಇನ್ನೂ ಕೂಡ ಸಂತೆಗೆ ಹೋದಂತಹ ಅಣ್ಣ ಇನ್ನೂ ಬರಲಿಲ್ಲ ಅನ್ನುವಂತಹ ಕಳವಳ ಇಲ್ಲಿ ನಾವು ಕಾಣ್ತೀವಿ ಅಂದ್ರೆ ಅಷ್ಟು ಪ್ರೀತಿ ಅನ್ನೋದು ಇದೆ ಅಂತ ಮುಂದೆ ನೋಡೋಣ ಆಡಿಬ ನನಕಂದ ಅಂಗಾಲ ತೊಳೆದೇನು ತೆಂಗಿನಕಾಯಿ ಎಳನೀರು ತಕ್ಕೊಂಡು ತೆಂಗಿನಕಾಯಿ ಎಳನೀರು ತಕ್ಕೊಂಡು ಬಂಗಾರ ಮೋರೆ ತೊಳೆದೇನ ಇಲ್ಲಿ ತಾಯಿ ಒಂದು ಮಗುವನ್ನ ಎಷ್ಟು ಕಾಳಜಿಯಿಂದ ನೋಡ್ಕೋತಾಳೆ ಎಷ್ಟು ಪ್ರೀತಿಯಿಂದ ನೋಡ್ಕೋತಾಳೆ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು ಅಯ್ಯೋ ಮನೇಲೇ ಇರಪ್ಪ ಹೋಗ್ಬೇಡ ಎಲ್ಲಿಗೂ ಹೊರಗೆ ಅಂತ ಹೇಳಿ ಇವತ್ತಿನ ತಾಯಿ ಹೇಳ್ಬೋದು ಆದ್ರೆ ಇಲ್ಲಿ ಆಡಿಬಾಯನ ಕಂದ ಅಂಗಾಲ ತೊಳೆದೇನು ಅಂತ ಹೇಳಿ ಹೇಳ್ತಾ ಇರೋದು ನೀನು ಹೊರಗಡೆ ಹೋಗಿ ಆಟ ಆಡ್ಕೊಂಡು ಬಾ ಮಗು ನಾನು ಅಂಗಾಲ ತೊಳಿತೇನು ಅಂದ್ರೆ ನಿನ್ನನ್ನು ನಾನು ಶುದ್ಧಗೊಳಿಸ್ತೀನಿ ಅಂತ ಯಾವ ರೀತಿ ಶುದ್ಧಗೊಳಿಸ್ತೀನಿ ಅಂತ ಹೇಳಿ ಹೇಳ್ತಾ ಇರೋದು ಎಂತಹ ನೀರ್ನಲ್ಲಿ ನಾನು ಶುದ್ಧಗೊಳಿಸ್ತೀನಿ ಅಂತ ಹೇಳಿ ಹೇಳ್ತಾಳೆ ಅಂತಂದ್ರೆ ತೆಂಗಿನಕಾಯಿ ಎಳನೀರು ತಕ್ಕೊಂಡು ತೆಂಗಿನಕಾಯಿಯ ಆ ಎಳೆ ನೀರನ್ನ ಎಳನೀರನ್ನ ತಗೊಂಡು ನಾನು ನಿನ್ನ ಬಂಗಾರದಂತಹ ಮೋರೆ ತೊಳೆದೇನ ಮೋರೆ ಅಂತಂದ್ರೆ ಮುಖ ಅಂತ ಹೇಳಿ ನಾನು ನಿನ್ನ ಬಂಗಾರದಂತಹ ಮುಖವನ್ನ ಯಾವುದ್ರಲ್ಲಿ ನಾನು ಶುದ್ಧಗೊಳಿಸ್ತೀನಿ ಅಂತ ಹೇಳಿ ಹೇಳ್ತಾ ಇರೋದು ಅಂತಂದ್ರೆ ತೆಂಗಿನಕಾಯಿಯ ಎಳನೀರು ನೋಡಿ ದೇವರು ಎಷ್ಟು ಶುದ್ಧವಾದಂತಹ ನೀರನ್ನ ಎಂತಹದ್ರಲ್ಲಿ ಇಟ್ಟಿದ್ದಾನೆ ಅಂತಂದ್ರೆ ತೆಂಗಿನಕಾಯಿಯ ಒಳಗಡೆ ಇಟ್ಟಿದ್ದಾನೆ ಅಲ್ವಾ ಬಹಳ ಶುದ್ಧವಾದಂತಹ ಪರಿಶುದ್ಧವಾದಂತಹ ನೀರು ಅಂದ್ರೆ ಅಂತಹ ಪರಿಶುದ್ಧವಾದಂತಹ ನೀರಿನಲ್ಲಿ ತನ್ನ ಮಗುವನ್ನ ಮಗುವಿನ ಮೊಕವನ್ನ ತೊಳೆದ್ರೆ ಅಥವಾ ಮಗುವನ್ನು ಶುದ್ಧಗೊಳಿಸಿದ್ರೆ ಏನೂ ಕೂಡ ತೊಂದರೆ ಆಗಲ್ಲ ಅಂತ ಅಂದ್ರೆ ಎಷ್ಟು ಕಾಳಜಿ ವಹಿಸ್ತಾಳೆ ತನ್ನ ಮಗುವಿನ ಬಗ್ಗೆ ಒಬ್ಬ ತಾಯಿಯಾದವಳು ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು ಆಡಿ ನನ್ನ ಕಂದ ಅಂಗಾಲ ತೊಳೆದೇನು ತೆಂಗಿನಕಾಯಿ ಎಳನೀರು ತಕ್ಕೊಂಡು ಬಂಗಾರ ಮೋರೆ ತೊಳೆದೇನ ಬಂಗಾರದಂತಹ ನಿನ್ನ ಮುಖವನ್ನ ನಾನು ತೊಳಿತೀನಿ ಆ ರೀತಿ ಶುದ್ಧಗೊಳಿಸ್ತೀನಿ ಅಂತ ತಾಯಿಯಾದವಳು ಅಷ್ಟು ಕಾಳಜಿ ವಹಿಸ್ತಾಳೆ ಮಗುವಿನ ಬಗ್ಗೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೋಬಹುದು ಮಕ್ಕಳೆಂದರೆ ತಾಯಿಗೆ ಅಕ್ಕರೆ ಆಡಿ ಬಾ ನಿನ್ನ ಅಂಗಾಲ ತೊಳೆಯುತ್ತೇನೆ ಯಾವ ಬೆರಕೆ ಇರದಂತಹ ನೀರು ಅಂತಂದರೆ ಅದು ತೆಂಗಿನ ನೀರು ಆ ತೆಂಗಿನ ನೀರನ್ನು ತೆಗೆದುಕೊಂಡು ನಿನ್ನ ಬಂಗಾರದಂತಹ ಮುಖವನ್ನು ತೊಳೆಯುತ್ತೇನೆ ಎನ್ನುತ್ತಾಳೆ ಅಲ್ವಾ ಬಹಳ ಪರಿಶುದ್ಧವಾದಂತಹ ನೀರು ಯಾವುದು ಅಂತಂದರೆ ಅದು ತೆಂಗಿನಕಾಯಿಯ ಎಳ ನೀರು ಅಲ್ವಾ ಅಂತಹ ಎಳೆ ನೀರಿನಿಂದ ಪರಿಶುದ್ಧವಾದಂತಹ ನೀರಿನಿಂದ ನಿನ್ನನ್ನು ನಾನು ಶುದ್ಧಗೊಳಿಸ್ತೀನಿ ಅಂತ ಹೇಳಿ ಒಬ್ಬ ತಾಯಿ ಹೇಳುವಂಥದ್ದು ಅಷ್ಟು ಕಾಳಜಿಯನ್ನ ತಾಯಿ ಮಗುವಿಗಾಗಿ ತಾಯಿ ಕಾಳಜಿ ವಹಿಸ್ತಾಳೆ ಮುಂದಿನ ಪದ್ಯ ನೋಡೋಣ ಅಳುವ ಕಂದನ ತುಟಿಯು ಅವಳಾದ ಕುಡಿ ಅಂಗ ಕುಡಿಹುಬ್ಬು ಬೇವಿನ ಎಸಳಂಗ ಕಣ್ಣೋಟ ನೋಡಿ ಅಳುವ ಕಂದನ ತುಟಿಯು ಅವಳಾದ ಕುಡಿಯಂಗ ಕುಡಿಹುಬ್ಬು ಬೇವಿನ ಎಸಳಂಗ ಕುಡಿಹುಬ್ಬು ಬೇವಿನ ಎಸಳಂಗ ಕಣ್ಣೋಟ ಶಿವನ ಕೈಯೆಲುಗು ಹೊಡೆದಂಗ ನೋಡಿ ಅಳುವ ಅಂತಹ ಕಂದ ಯಾವ ರೀತಿ ಕಾಣುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇರೋದು ಅಂದ್ರೆ ತಾಯಿಗೆ ಮಕ್ಕಳು ಅಂತಂದ್ರೆ ಮುದ್ದು ಅಂತ ಹೇಳಿ ಅಲ್ವಾ ಅಂತಹ ಆ ರೀತಿ ಮುದ್ದಾಗಿರುವಂತಹ ಮಗು ಆ ತಾಯಿಗೆ ಯಾವ ರೀತಿ ಕಾಣುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡ್ತೀವಿ ಅಳ್ತಾ ಇರುವಂತಹ ಆ ಮಗುವಿನ ಮುಖ ಯಾವ ರೀತಿ ಇದೆ ಅದರ ತುಟಿ ಯಾವ ರೀತಿ ಕಾಣ್ತಾ ಇದೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಹೋಗ್ತಾರೆ ಅಳುವ ಕಂದನ ತುಟಿಯು ಹೇಗಿದೆ ಅಂತಂದ್ರೆ ಅವಳಾದ ಅಂಗ ಕುಡಿ ಅಂತಂದ್ರೆ ಚಿಗುರು ಅಂತ ಹೇಳಿ ಕುಡಿ ಅಂತಂದ್ರೆ ಚಿಗುರು ಹೇಗೆ ಕಾಣ್ತಾ ಇದೆ ಆ ಅಳುವಂತಹ ಕಂದನ ತುಟಿಯು ಯಾವ ರೀತಿ ಕಾಣ್ತಾ ಇದೆ ಅಂತಂದರೆ ಹವಳದ ಅಂಗ ಅಂದರೆ ಹವಳದ ಕುಡಿಯ ರೀತಿಯಲ್ಲಿ ಚಿಗುರಿನ ರೀತಿಯಲ್ಲಿ ಕೆಂಪಾಗಿ ಕಾಣ್ತಾ ಇದೆ ಆ ಮಗುವಿನ ತುಟಿ ಅಳ್ತಾ ಅಳ್ತಾಯಿರಬೇಕಾದ್ರೆ ಆ ಮಗುವಿನ ತುಟಿ ಹೇಗೆ ಕಾಣ್ತಾ ಇದೆ ಅಂತಂದರೆ ಅವಳದ ಆ ಕೆಂಪಾದಂತಹ ಚಿಗುರು ಯಾವ ರೀತಿ ಇರುತ್ತೋ ಹಾಗೆ ಆ ಮಗುವಿನ ತುಟಿ ಕೆಂಪಾಗಿ ಕಾಣ್ತಾ ಇದೆ ನೋಡಿ ಕುಡಿಹುಬ್ಬು ಹೇಗೆ ಇದೆ ಅಂತಂದ್ರೆ ತಿದ್ದಿ ತೀಡ್ದಂಗೆ ಬೇವಿನ ಎಸಳಂಗೆ ಇದೆ ಬೇವಿನ ಎಸಳು ಯಾವ ರೀತಿ ಇರುತ್ತೋ ಆ ರೀತಿ ಆ ಮಗುವಿನ ಕುಡಿಹುಬ್ಬು ಅನ್ನೋದು ಆ ರೀತಿ ಇದೆ ಬೇವಿನ ಚಿಗುರು ಯಾವ ರೀತಿ ಇರುತ್ತೋ ಅದರ ಎಸಳು ಯಾವ ರೀತಿ ಇರುತ್ತೋ ಆ ರೀತಿ ಅದರ ಕುಡಿಹುಬ್ಬು ಕೂಡ ಇದೆ ಹಾಗೆ ನೋಡಿ ಕಣ್ಣೋಟ ಯಾವ ರೀತಿ ಇದೆ ಅಂತಂದ್ರೆ ಶಿವನ ಕೈಯಲಗು ಕೊಳೆದಂಗ ಕೈ ಅಲಗು ಅಂತ ಕತ್ತಿ ಅಂತ ಹೇಳಿ ಅರ್ಥ ಅಥವಾ ಆತ ಇಟ್ಕೊಂಡಂತಹ ತ್ರಿಶೂಲ ಅದು ಹೇಗೆ ಹೊಳೆಯುತ್ತೋ ಆ ರೀತಿ ಆ ಕತ್ತಿ ಅಲಗು ಯಾವ ರೀತಿ ಹೊಳೆಯುತ್ತೋ ಆ ರೀತಿ ಮಿಂಚುತ್ತಾ ಇದೆ ಅಂತ ಯಾವುದು ಕಣ್ಣಿನ ನೋಟ ಯಾರ ಕಣ್ಣಿನ ನೋಟ ಆ ಮಗುವಿನ ಕಣ್ಣಿನ ನೋಟ ಅಂತಂದರೆ ಅಷ್ಟು ಅದ್ಭುತವಾಗಿದೆ ಆ ಮಗು ಅಂತೇಳಿ ತಾಯಿಗೆ ಮಕ್ಕಳು ಅಂತಂದರೆ ಅಷ್ಟು ಪ್ರೀತಿ ಅಲ್ವಾ ಮುದ್ದು ಅದರಿಂದ ಆ ತಾಯಿಗೆ ಮಗು ಯಾವ ರೀತಿ ಕಾಣ್ತಾ ಇದೆ ಅದು ಅಳ್ತಾ ಇರಬೇಕಾದ್ರೆ ಹೇಗೆ ಕಾಣ್ತಾ ಇದೆ ಅಂತಂದ್ರೆ ಅದು ತುಟಿ ಕೆಂಪ द ಒಂದು ಹವಳದ ಚಿಗುರು ಹೇಗೆ ಇರುತ್ತೋ ಹಾಗೆ ಕಾಣ್ತಾ ಇದೆ ಅದರ ಕುಡಿಹುಬ್ಬು ಹೇಗೆ ಇದೆ ಅಂತಂದರೆ ಬೇವಿನ ಎಸಳಂಗೆ ಇದೆ ಬೇವಿನ ಎಲೆ ಯಾವ ರೀತಿ ಇರುತ್ತೋ ಆ ರೀತಿ ಇದೆ ಆ ಚಿಗುರು ಎಲೆಯ ರೀತಿಯಲ್ಲಿ ಇದೆ ಹಾಗೆ ಅದರ ಕಣ್ಣಿನ ನೋಟ ಯಾವ ರೀತಿ ಇದೆ ಅಂತಂದರೆ ಶಿವನ ಕೈಯೆಲಗೋ ಅಂದರೆ ಶಿವನ ಕತ್ತಿ ಯಾವ ರೀತಿ ಶಿವನಲ್ಲಿರುವಂತಹ ಕತ್ತಿ ಅಥವಾ ತ್ರಿಶೂಲ ಯಾವುದನ್ನು ಕೂಡ ನಾವಿಲ್ಲಿ ಬಳಸ್ಕೋಬೋದು ಆ ಕತ್ತಿ ಯಾವ ರೀತಿ ಹೊಳಿತಾ ಇದೆಯೋ ಆ ರೀತಿ ಆ ಕಣ್ಣೋಟ ಇದೆ ಶಿವನ ಕಣ್ಣೋಟ ಅಂದ್ರೆ ಶಿವನ ಕತ್ತಿ ಕೊಳದಂತಹ ರೀತಿಯಲ್ಲಿ ಮಗುವಿನ ಕಣ್ಣಿನ ನೋಟ ಇದೆ ಅನ್ನೋದನ್ನು ಇಲ್ಲಿ ತಿಳಿಸ್ತಾರೆ ಅಳುವ ಕಂದನ ತುಟಿ ಕೆಂಪಾಗಿ ಹವಳದ ರೀತಿ ಇದೆ ಕುಡಿಹುಬ್ಬು ಬೇವಿನ ಚಿಗುರು ಅಂದ್ರೆ ಎಲೆಯ ರೀತಿ ತಿದ್ದಿ ತೀಡಿದ ಹಾಗೆ ಇರುತ್ತೆ ಮಗುವಿನ ಕಣ್ಣೋಟ ಶಿವನ ಕೈಯಲ್ಲಿರುವಂತಹ ಕತ್ತಿ ಕೊಳೆಯುವಂತೆ ಇರುತ್ತದೆ ಕೈ ಅಲಗು ಅಲಗು ಅಂತಂದ್ರೆ ಕತ್ತಿ ಅಳುವ ಕಂದನ ತುಟಿಯು ಅವಳಾದ ಕುಡಿಯಂಗ ಕುಡಿಹುಬ್ಬು ಬೇವಿನ ಎಸಳಾಂಗ ಕಣ್ಣೋಟ ಶಿವನ ಕೈ ಕೈಯಲಗು ಹೊಳೆದಂಗ ಅದು ಹೇಗೆ ಹೊಳೆಯುತ್ತೋ ಹಾಗೆ ಅಂತಹ ಮಿಂಚಿನಂತಹ ನೋಟ ಅನ್ನೋದು ಆ ಮಗುವಿನ ಕಣ್ಣಿನ ನೋಟ ಆಗಿದೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ ಮುಂದೆ ನೋಡಿ ಕೂಸು ಇದ್ದ ಮನೆಗೆ ಬೀಸಣಿಗೆ ಆತಕ ಕೂಸು ಕಂದಯ್ಯ ಹೊರಗ ಕೂಸು ಕಂದಯ್ಯ ಒಳ ಹೊರಗ ಆಡಿದರ ಬೀಸಣಿಗೆ ಗಾಳಿ ಸುಳಿದಾವ ನೋಡಿ ಕೂಸು ಇದ್ರೆ ಯಾವ ರೀತಿ ಇರುತ್ತೆ ಅಂತಂದರೆ ಕೂಸು ಇದ್ರೆ ಬೀಸಣಿಕೇನೆ ಬೇಡ ಅಂತ ಬೀಸಣಿಕೆ ಬೇಡ ಅಂತಂದರೆ ಫ್ಯಾನ್ ಬೇಡ ಶಕೆ ಆಗ್ತಾ ಇದೆ ಅಂತ ಹೇಳಿ ಅನ್ನುವಂತಹ ಅರ್ಥ ಅಲ್ಲ ನೋಡಿ ಅದಿಕ್ಕೆ ಜನಪದರು ಹೇಳೋದು ಮಕ್ಕಳಿರಲ್ಲವ್ವ ಮನೆ ತುಂಬಾ ಅಂತ ಹೇಳಿ ಅಂದ್ರೆ ಕೂಸು ಇದ್ದಂತಹ ಮನೆಗಳಲ್ಲಿ ಕಷ್ಟಗಳು ಬರಲ್ಲ ಅಂತ ಯಾಕೆ ಇಲ್ಲ ಹಂಗ ಹೇಳ್ತಾ ಇರೋದು ಅಂತಂದ್ರೆ ಕೂಸು ಇದ್ದ ಮನೆಗೆ ಬೀಸಣಿಗೆ ಯಾಕೆ ಅಂತಂದ್ರೆ ಆ ಕೂಸೆ ಎಲ್ಲ ಕಷ್ಟವನ್ನು ಕೂಡ ಪರಿಹಾರ ಮಾಡಿಬಿಡುತ್ತೆ ಅಂತ ಯಾವ ರೀತಿ ಕೂಸು ಕಂದಯ್ಯ ಒಳ ಹೊರಗ ಆಡಿದರ ಬೀಸಣಿಗೆ ಗಾಳಿ ಸುಳಿದಾವ ಆ ಮಕ್ಕಳು ಹೊರಗಡೆ ಒಳಗಡೆ ಆಡ್ತಾ ಇದ್ರೆ ಅವುಗಳ ಆಟವನ್ನ ನೋಡ್ತಾನೆ ಎಲ್ಲ ಕಷ್ಟವನ್ನು ಕೂಡ ಮರಿಬೋದು ಅಂದರೆ ಕಷ್ಟವನ್ನ ಮರೆಸುವಂತಹ ಶಕ್ತಿ ಮಕ್ಕಳಲ್ಲಿ ಇದೆ ಮಕ್ಕಳ ಆ ಒಂದು ಆಟಗಳಲ್ಲಿ ಇದೆ ಅಂತ ಅಲ್ವಾ ಆ ಮಕ್ಕಳು ಆಟ ಆಡ್ತಾ ಇದ್ರೆ ಅದನ್ನು ನೋಡ್ತಾ ಇದ್ರೆ ಇಂತಹ ಸಂಕಷ್ಟಗಳಿದ್ರೂ ಕೂಡ ಅದು ಗೊತ್ತಾಗಲ್ಲ ಅದರಿಂದ ಬೀಸಣಿಕೆಯ ಗಾಳಿಯ ರೀತಿ ಮನಸ್ಸಿಗೆ ತಂಪನ್ನು ನೀಡುವಂಥದ್ದು ಆ ಮಕ್ಕಳ ಆಟ ಅದರಿಂದ ಬೀಸಣಿಕೆ ಯಾಕಪ್ಪ ಬೀಸಣಿಕೆಯೂ ಕೂಡ ಬೇಕಾಗಿಲ್ಲ ಆ ಮಕ್ಕಳು ಹೊರಗಡೆ ಒಳಗಡೆ ಆಟ ಆಡ್ಕೊಂಡು ಬರ್ತಾ ಇದ್ರೆ ಅದೆಲ್ಲವೂ ಕೂಡ ತಂಪನ್ನ ನೀಡುತ್ತೆ ಅಂತಂದರೆ ಕಷ್ಟವನ್ನು ಮರೆಸಿ ಸುಖವನ್ನು ನೀಡುತ್ತೆ ಸಂತೋಷವನ್ನು ನೀಡುತ್ತೆ ಅನ್ನೋದನ್ನ ಇಲ್ಲಿ ಜನಪದರು ಹೇಳ್ತಾ ಇರೋದು ಕೂಸು ಇದ್ದ ಮನೆಗೆ ಬೀಸಣಿಗೆ ಯಾತಾಕ ಕೂಸು ಕಂದಯ್ಯ ಒಳ ಹೊರಗ ಆಡಿದರ ಬೀಸಣಿಗೆ ಗಾಳಿ ಸುಳಿದಾವ ನೋಡಿ ಕು ಮಕ್ಕಳಿರಲವ್ವ ಮನೆ ತುಂಬಾ ಎಂಬ ಮಾತಿನಂತೆ ಕೂಸು ಇದ್ದ ಮನೆಗೆ ಬೀಸಣಿಗೆ ಬೇಡ ಯಾಕಪ್ಪ ಅಂತಂದ್ರೆ ಕೂಸು ಆಡುತ್ತಾ ಇದ್ದರೆ ಅದೇ ಗಾಳಿ ಬೀಸಿದ ರೀತಿ ಇರುತ್ತೆ ಅಂದರೆ ಗಾಳಿ ಬೀಸಿದ ರೀತಿ ಇರುತ್ತೆ ಅಂತಂದರೆ ತಂಪನ್ನ ನೀಡುತ್ತೆ ಮನಸ್ಸಿಗೂ ಮತ್ತು ಕಣ್ಣಿಗೂ ತಂಪನ್ನ ನೀಡುತ್ತೆ ಆಗ ಏನೇ ಕಷ್ಟಗಳಿದ್ರೂ ಕೂಡ ಅದೆಲ್ಲವನ್ನೂ ಕೂಡ ನಾವು ಮರ್ತೋಗುತ್ತೀವಿ ಆ ರೀತಿ ಹಿತದ ಅನುಭವವನ್ನು ನೀಡುವಂಥದ್ದು ಅಂತಂದರೆ ಕೂಸು ಅಥವಾ ಮಕ್ಕಳು ಅಂತ ಅದರಿಂದ ಮಕ್ಕಳಿರಲ್ಲವ ಮನೆ ತುಂಬ ಅಂತ ಹೇಳಿ ಹೇಳೋದು ಆಗ ಕಷ್ಟಗಳೆಲ್ಲವನ್ನು ಕೂಡ ನಾವು ಮರಿತೀವಿ ಮಕ್ಕಳ ಆಟವನ್ನು ನೋಡ್ತಾ ಅಂತಹ ತುಂಟಾಟಗಳ ನೋಡ್ತಾ ನಮ್ಮ ಕಷ್ಟವನ್ನ ನಾವು ಮರಿಬಹುದು ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇರೋದು ಮುಂದಿನ ಪದ್ಯ ನೋಡಿ ಹಸುರಂಗಿ ತೊಡಿಸಿದ ಹಾಲ್ ಗಡಗ ಇಡಿಸಿದ ಹಸುರಂಗಿ ತೊಡಿಸಿದ ಹಾಲ್ಗಡಗ ಇಡಿಸಿದ ಹಳ್ಳಕ್ಕ ನೀನು ಬರಬ್ಯಾಡ ಹಳ್ಳಕ್ಕ ನೀನು ಬರಬ್ಯಾಡ ನನ್ನ ಕಂದ ಬೆಳ್ಳಕ್ಕಿ ಹಿಂಡು ಬೆದರ್ಯಾವ ಅಂದ್ರೆ ಮಕ್ಕಳನ್ನ ಹಸುರಂಗಿ ತೊಡಿಸಿದ ಹಾಲುಗ ಇಡಿಸಿದ ಹಾಲುಗಡಗ ಅಂತಂದ್ರೆ ಆ ಬೆಳ್ಳಿ ಕಡಗ ಅಂತ ಅದಕ್ಕೆ ಹಸಿರು ಲಂಗವನ್ನ ತೊಡಿಸಿ ಒಂದು ಮಗುವಿಗೆ ಆ ಹಾಲನಂತಹ ಅಂತಂದ್ರೆ ಬೆಳ್ಳಿ ಕಡಗವನ್ನ ಹಾಕಿ ಆ ಮಗುವಿಗೆ ಹೇಳ್ತಾ ಇರೋದು ಅಂದರೆ ಅಂದ ಚಂದವಾಗಿ ಅದನ್ನು ಶೃಂಗಾರ ಮಾಡಿದಂತಹ ಮಗುವಿಗೆ ಹೇಳ್ತಾ ಇರೋದು ಹಳ್ಳಕ್ಕ ನೀನು ಬರಬ್ಯಾಡ ನನಕಂದ ಬೆಳ್ಳಕ್ಕಿ ಹಿಂಡು ಬೆದರ್ಯಾವ ಅಂತ ನೋಡಿ ಈಗ ಬೆದರು ಬೊಂಬೆ ಅಂತ ಹೇಳಿ ಎಷ್ಟೋ ಕಡೆ ಇಟ್ಟಿರ್ತಾರೆ ಇಲ್ಲಿ ಮಕ್ಕಳು ತುಂಟ್ರು ಅವು ಅಲ್ವಾ ಮಕ್ಕಳು ತುಂಟ್ರು ತುಂಬಾ ಶೃಂಗಾರವನ್ನು ಮಾಡ್ಕೊಂಡಂತಹ ಮಗುವಿಗೆ ತಾಯಿ ಹೇಳ್ತಾ ಇರೋದು ಹಸುರಂಗಿ ತೊಡಿಸಿದ ಹಾಲ್ ಕಡಗ ಇಡಿಸಿದ ಹಳ್ಳಕ್ಕ ನೀನು ಬರಬೇಡ ಹಳ್ಳ ಅಂತಂದ್ರೆ ಹೊಳೆ ಅಂತ ಹೇಳಿ ಅರ್ಥ ಆ ಹಳ್ಳಕ್ಕೆ ನೀನು ಬರಬೇಡ ಯಾಕೆ ಅಂತಂದ್ರೆ ಕಂದ ನಿನ್ನ ನೋಡಿ ಬೆಳ್ಳಕ್ಕಿ ಹಿಂಡು ಬೆದರ್ಯಾವ ಬೆಳ್ಳಕ್ಕಿ ಹಿಂಡೆ ನಿನ್ನನ್ನ ನೋಡಿ ಬೆದರುಕೊಳ್ಳುತ್ತೆ ಹೆದರುಕೊಳ್ಳುತ್ತೆ ಅಂತ ಬೆಳ್ಳಕ್ಕಿ ಹಿಂಡು ಅಂತಂದ್ರೆ ಕೊಕ್ಕರೆಗಳು ಹೆದ್ರುಕೊಳ್ಳುತ್ತೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇರೋದು ಅಂದ ಚಂದದ ಶೃಂಗಾರ ಮಾಡಿಕೊಂಡು ಬಂದಂತಹ ಸಣ್ಣ ಕಂದಮ್ಮನ ಒಯ್ಯಾರ ಹೇಗಿರುತ್ತೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ ಆ ಮಗುವಿಗೆ ಹಳ್ಳಕ್ಕೆ ನೀನು ಬರಬೇಡ ನಿನ್ನನ್ನು ಕಂಡು ಅಲ್ಲಿರುವಂತಹ ಬೆಳ್ಳಕ್ಕಿಗಳು ಕೂಡ ಹೆದರುಕೊಂಡು ಹಾರ್ಕೊಂಡು ಹೋಗುತ್ತೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ ನನ್ನಯ್ಯನಂತೋರು ಹನ್ನೆರಡು ಮಕ್ಕಳು ಹೊನ್ನೆಯ ಮರದ ನೆರಳಲ್ಲಿ ಹೊನ್ನೆಯ ಮರದ ನೆರಳಲ್ಲಿ ಆಡುವಾಗ ಸನ್ಯಾಸಿ ಜಪವ ಮರೆತಾನು ನೋಡಿ ನನ್ನಯ್ಯನಂತವ್ರು ಇಲ್ಲಿ ಅಯ್ಯ ಅಂತಂದ್ರೆ ಅಪ್ಪನು ಕೂಡ ಅಯ್ಯ ಅಂತಂದ್ರೆ ಅಜ್ಜನು ಕೂಡ ನನ್ನಯ್ಯನಂತವ್ರು ಹನ್ನೆರಡು ಮಕ್ಕಳು ಅಂತಂದ್ರೆ ನಮ್ಮ ಅಯ್ಯನಂತ ಅವರು ನನ್ನ ಅಂತವರು ಹನ್ನೆರಡು ಜನ ಮಕ್ಕಳು ಹೊನ್ನೆಯ ಮರದ ನೆರಳಲ್ಲಿ ಅಂದ್ರೆ ಹೊನ್ನೆ ಮರದ ನೆರಳಲ್ಲಿ ಆಡುವಾಗ ಸನ್ಯಾಸಿ ಜಪವ ಮರೆತನು ಸನ್ಯಾಸಿ ಜಪವನ್ನು ಮರಿತಾನೆ ಅಂದರೆ ಮಕ್ಕಳ ಒಂದು ತುಂಟಾಟ ಇದೆಯಲ್ಲ ಆಟ ಇದೆಯಲ್ಲ ಅದು ಎಷ್ಟೇ ನಿಗ್ರಹ ಮಾಡಿಕೊಂಡು ಮನಸ್ಸನ್ನು ನಿಗ್ರಹ ಮಾಡಿಕೊಂಡು ಸನ್ಯಾಸಿ ಜಪವನ್ನು ಮಾಡ್ತಾ ಇದ್ರೂ ಕೂಡ ಆ ಮಕ್ಕಳ ಒಂದು ತುಂಟಾಟವನ್ನು ನೋಡಿ ಅವನ ಮನಸ್ಸು ಕೂಡ ಚಂಚಲಿತವಾಗುತ್ತೆ ಅಂತ ಅಂದರೆ ಮಕ್ಕಳೇ ಹಾಗೆ ಅಂತ ಅಲ್ವಾ ಮಕ್ಕಳೇ ಆಗಿ ಆ ರೀತಿಯ ಒಂದು ಆಕರ್ಷಣೀಯ ಒಂದು ಶಕ್ತಿ ಇದೆಯಲ್ಲ ಅದು ಮಕ್ಕಳಲ್ಲಿ ಇದೆ ಅಂತ ಅದಕ್ಕೆ ನನ್ನಯ್ಯನಂಥವ್ರು ಅಂದರೆ ನನ್ನ ತಂದೆಯ ಅಂತವ್ರು ಅಥವಾ ನನ್ನ ಅಜ್ಜನ ಅಂಥವ್ರು ಹಾಗೆ ಆ ಹನ್ನೆರಡು ಜನ ಮಕ್ಕಳು ಅಂತ ಮನೆ ತುಂಬ ಮಕ್ಕಳಿರವಲ್ಲವ್ವ ಮನೆ ತುಂಬ ಅನ್ನುವಂತೆ ಹನ್ನೆರಡು ಜನ ಮಕ್ಕಳು ಮಕ್ಕಳೆಲ್ಲರೂ ಸೇರಿಕೊಂಡು ಹೊನ್ನೆಯ ಮರದ ನೆರಳಲ್ಲಿ ಆಟ ಆಡ್ತಾ ಇರಬೇಕಾದ್ರೆ ಅಲ್ಲೇ ಜಪವನ್ನು ಮಾಡ್ತಾ ಇದ್ದಂತಹ ಸನ್ಯಾಸಿಯು ಕೂಡ ತನ್ನ ಒಂದು ಜಪವನ್ನು ಆತ ಮರೆತುಬಿಟ್ಟ ಅಂತಂದರೆ ಆ ಮರೆಸುವಂತಹ ಶಕ್ತಿ ಯಾರಿಗಿದೆ ಅಂತಂದರೆ ಮಕ್ಕಳಿಗಿದೆ ಮಕ್ಕಳ ಆ ತುಂಟಾಟಕ್ಕೆ ಇದೆ ಅವರ ಆಟ ಆಡೋದನ್ನ ನೋಡ್ತಾ ಇದ್ರೆ ಎಲ್ಲವನ್ನೂ ಕೂಡ ಮೈ ಮರೆತು ನಾವು ನೋಡ್ತೀವಿ ಅದರಿಂದನೇ ಹೇಳ್ತಾ ಇರೋದು ಬೀಸಣಿಗೆ ಅಂತ ಹೇಳಿ ಅದಕ್ಕೆ ಹೇಳುವಂಥದ್ದು ಅಂದ್ರೆ ಕಷ್ಟವನ್ನೂ ಕೂಡ ನಾವು ಮರ್ತ್ ಬಿಡ್ತೀವಿ ಅಂತ ಕಷ್ಟವನ್ನೇ ಮರ್ತ್ ಬಿಡ್ತೀವಿ ಅಂತಂದ್ರೆ ನಮ್ಮನ್ನ ನಾವೇ ನಾವ್ ಏನ್ ಕೆಲಸ ಮಾಡ್ತಾ ಇದೀವಿ ಅನ್ನೋದನ್ನು ಕೂಡ ಮರ್ತು ಬಿಟ್ಟು ಿವೆ ಆ ಮಕ್ಕಳ ಒಂದು ತುಂಟಾಟವನ್ನ ನೋಡ್ತಾ ಹಾಗಾದ್ರೆ ಅಂದ್ರೆ ಸನ್ಯಾಸಿಯ ಜಪವನ್ನ ಕೆಡಿಸುವಂತಹ ಶಕ್ತಿಯು ಕೂಡ ಮಕ್ಕಳಲ್ಲಿ ಇದೆ ಅಂತಂದ್ರೆ ಆ ಮಕ್ಕಳಲ್ಲಿರುವಂತಹ ಒಂದು ಶಕ್ತಿ ಎಂತದು ಅನ್ನೋದು ನಮಗೆ ಇಲ್ಲಿ ಗೊತ್ತಾಗುತ್ತೆ ನೋಡಿ ಮಕ್ಕಳೆಂದರೆ ಚಿನ್ನರ ಲೋಕ ಇದ್ದಂತೆ ಅವರ ಸಹವಾಸದಲ್ಲಿ ಸನ್ಯಾಸಿಯು ಕೂಡ ಜಪವ ಮರೆತು ಅವರೊಡನೆ ಬೆರೆತು ಆಟವಾಡುತ್ತಾನೆ ಎನ್ನುತ್ತಾರೆ ಅಂದ್ರೆ ಆತನು ಕೂಡ ತನ್ನ ಜಪವನ್ನ ಮರೆತು ಬಿಟ್ಟು ಅವನು ಮೈ ಮರೆತು ಆ ಮಕ್ಕಳ ಒಂದು ಆಟವನ್ನ ನೋಡ್ತಾ ಇರ್ತಾನೆ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು ಅಂದ್ರೆ ಮಕ್ಕಳು ಅಂತ ಎಷ್ಟು ಮಕ್ಕಳಲ್ಲಿ ಎಂತಹ ಒಂದು ಸಾಮರ್ಥ್ಯ ಶಕ್ತಿ ಇದೆ ಅನ್ನೋದನ್ನ ನಾವಿಲ್ಲಿ ಕಾಣ್ತೀವಿ ಮಕ್ಕಳು ಅಂತಂದ್ರೆ ಆ ರೀತಿ ಸಂತೋಷವನ್ನ ಕೊಡುವಂಥವ್ರು ನಗುವನ್ನ ತರಿಸುವಂಥವ್ರು ಹಿತವನ್ನ ಕೊಡುವಂಥವ್ರು ಅನ್ನೋದನ್ನ ನಾವಿಲ್ಲಿ ಕಾಣ್ಬೋದು ಮುಂದಿನ ನೋಡೋಣ ಅಡಿಗೆಯ ಮನೆಯಾಗ ಮಡದಿಯ ಸುಳಿವಿಲ್ಲ ಅಡಿಗೆ ಬಾಯಿಗೆ ರುಚಿಯಿಲ್ಲ ಅಡಿಗೆ ಬಾಯಿಗೆ ರುಚಿಯಿಲ್ಲ ಹಡೆದವ್ವ ಮಡದಿ ತವರಿಗೆ ಹೋಗ್ಯಾಳು ಅಂದ್ರೆ ಇಲ್ಲಿ ಗಂಡ ಮತ್ತು ಹೆಂಡತಿಯರ ಒಂದು ಪ್ರೇಮ ಅಥವಾ ಒಂದು ಬಾಂಧವ್ಯ ಯಾವ ರೀತಿ ಇದೆ ಅನ್ನೋದನ್ನ ಇಲ್ಲಿ ಜನಪದರು ತಿಳಿಸ್ತಾರೆ ಅಡಿಗೆಯ ಮನೆಯಾಗ ಮಡದಿಯ ಸುಳಿವಿಲ್ಲ ಇಲ್ಲಿ ಗಂಡ ಹೇಳ್ತಾ ಇರೋದು ಅಡಿಗೆ ಮನೆಯಲ್ಲಿ ಮಡದಿಯ ಸುಳಿವಿಲ್ಲ ಕಾಣಿಸ್ತಾ ಇಲ್ಲ ಅವಳು ಅಡಿಗೆ ಬಾಯಿಗೆ ರುಚಿ ಇಲ್ಲ ಈಗ ಬಾಯಿಗೆ ರುಚಿ ಆಗ್ತಾ ಇಲ್ಲ ಅಡುಗೆ ಅಂದರೆ ಊಟ ಮಾಡಿದ್ರೂ ಕೂಡ ಅದು ರುಚಿ ಆಗ್ತಾಯಿಲ್ಲ ಹಡೆದವನನ್ನು ಹಡೆದವನನ್ನ ಕುರಿತು ಹೇಳ್ತಾ ಇರೋದು ಹಳೆದವ ಮಡದಿ ತವರಿಗೆ ಹೋಗ್ಯಾಳು ಹಡೆದವನಿಗೆ ಹೇಳ್ತಾ ಇರೋದು ಮಡದಿ ಮಡದಿ ಅಂತಂದರೆ ಹೆಂಡತಿ ಅಂತ ಹೆಂಡತಿ ತವರಿಗೆ ಹೋಗಿದ್ದಾಳೆ ಮಡದಿ ಅಂತಂದರೆ ಹೆಂಡತಿ ಯಾಕೆ ಅಡಿಗೆ ಮಾಡಿದ್ರು ಕೂಡ ತಿಂದರೂ ಕೂಡ ಬಾಯಿಗೆ ಯಾಕೆ ರುಚಿ ಆಗ್ತಾ ಇಲ್ಲ ಅಂತಂದ್ರೆ ಮಡದಿ ತವರಿಗೆ ಹೋಗಿದ್ದಾಳೆ ಅದರಿಂದ ಊಟನೂ ಕೂಡ ರುಚಿ ಆಗ್ತಾ ಇಲ್ಲ ಅಂತ ನೋಡಿ ಅದಕ್ಕೆ ಕೆ ಎಸ್ ನರಸಿಂಹಸ್ವಾಮಿ ಅವರು ಹೇಳುವಂಥದ್ದು ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದೆ ಕೋಟಿ ರೂಪಾಯಿ ಹೆಂಡತಿಯೊಬ್ಬಳು ಜೊತೆಯಲ್ಲಿದ್ದರೆ ನಾನು ಒಬ್ಬ ಸಿಪಾಯಿ ನಾನು ಒಬ್ಬ ಸಿಪಾಯಿ ಅಂತ ಹೇಳಿ ಹೇಳುವಂಥದ್ದು ಅಂದರೆ ಆ ಆ ರೀತಿ ಅಂತಂದರೆ ಹೆಂಡತಿಯ ಇಲ್ಲಿರುವಂತಹ ಒಂದು ಪ್ರೇಮ ಹೆಂಡತಿಯಲ್ಲಿರುವಂತಹ ಹೆಂಡತಿಯ ಜೊತೆ ಇರುವಂತಹ ಒಂದು ಮಧುರ ಬಾಂಧವ್ಯವನ್ನು ಇಲ್ಲಿ ಗಂಡನಾದವನು ತಿಳಿಸ್ತಾ ಇರೋದು ಏಕೆಂತಂದರೆ ಅವನಿಗೆ ರುಚಿ ಆಗ್ತಾ ಇಲ್ಲ ಈಗ ಅಡಿಗೆನೂ ಕೂಡ ರುಚಿ ಆಗ್ತಾ ಇಲ್ಲ ಯಾಕೆ ಅಂತಂದ್ರೆ ಹಡೆದವ್ವ ಮಾಡಿ ಹಾಕಿದ್ರು ಕೂಡ ರುಚಿ ಆಗ್ತಾ ಇಲ್ಲ ಯಾಕೆ ಅಂತಂದ್ರೆ ಹೆಂಡತಿ ತವರಿಗೆ ಹೋಗಿದ್ದಾಳೆ ಅದರಿಂದ ತವರ ಮನೆಗೆ ಹೋದಂತಹ ಹೆಂಡತಿಯನ್ನ ನೆನೆದು ಅವಳ ಪ್ರೀತಿಯನ್ನ ನೆನೆದು ಗಂಡನಾದವನು ಇಲ್ಲಿ ಹೇಳ್ತಾ ಇರೋದು ಹಡೆದವ್ವನ ಜೊತೆ ಅಡಿಗೆ ಬಾಯಿಗೆ ರುಚಿಯಿಲ್ಲ ಹಳೆದವ್ವ ಮಡದಿ ತವರಿಗೆ ಹೋಗ್ಯಾಳು ಆಕೆ ತವರಿ ಹೋಗಿದಾಳೆ ಅಂತ ಗಂಡ ಹೆಂಡಿರ ಪ್ರೇಮ ಮಧುರವಾದುದು ಮಡದಿ ಇಲ್ಲದ ಜೀವನ ಬರಡು ಅಡಿಗೆ ಬಾಯಿಗೆ ರುಚಿ ಇಲ್ಲ ಹೆಂಡತಿ ತವರಿಗೆ ಹೋದಾಗ ಅನ್ನೋದನ್ನ ಎಲ್ಲಿ ತಿಳಿಸ್ತಾರೆ ಮಡದಿಯ ಬಡಿದಾನು ಮನದೊಳಗೆ ಮರುಗ್ಯಾನು ಒಳಗೋಗಿ ಕಾಲ ಹಿಡಿದು ಒಳಗೋಗಿ ಕಾಲ ಹಿಡಿದು ತಾ ಕೇಳಿ ಅವನು ನಾ ಹೆಚ್ಚೋ ನಿನ್ನ ತವರ್ ಹೆಚ್ಚೋ ಇಲ್ಲಿ ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ ಅಂತ ಹೇಳಿ ಹೇಳ್ತಾರೆ ನೋಡಿ ಇಲ್ಲಿ ಯಾಕೆ ಇಲ್ಲಿ ಗಂಡ ಮಡದಿಯ ಬಡಿದಾನೋ ಮಡದಿಯ ಬಡದಿಯಾನೆ ಅಂತಂದ್ರೆ ಹೆಂಡತಿಯನ್ನ ಹೊಡೆದಿದ್ದಾನೆ ಅಂತ ಅವನು ಹೆಂಡತಿಯನ್ನ ಹೊಡೆದಿದ್ದಾನೆ ಅಂತಂದ್ರೆ ಅವಳು ತವರ ಮನೆಗೆ ಹೋಗಬೇಕು ಅಂತ ಹೇಳಿ ಇದ್ದಾಳೆ ಅದಕ್ಕೋಸ್ಕರ ನೀನು ತವರ ಮನೆಗೆ ಯಾಕೆ ಹೋಗ್ತೀಯಾ ಅಂತ ಹೇಳಿ ಮಾತನ್ನು ಹೇಳ್ತಾನೆ ಅವನು ಒಂದೇಟನ್ನು ಹೊಡೆದಿದ್ದಾನೆ ಒಡೆದಾದ ಮೇಲೆ ಮನದೊಳಗೆ ಮರುಗ್ಯಾನು ಅಯ್ಯಯ್ಯೋ ನಾನು ಹೊಡೆದ್ಬಿಟ್ನಲ್ಲ ನನ್ನ ಪ್ರೀತಿಯ ಮಡದಿಗೆ ಅಂತ ಹೇಳಿ ಮನಸ್ಸಿನಲ್ಲೇ ಅವನು ಮರುಕ ಪಡ್ತಾಯಿದ್ದಾನೆ ಇದ್ದಾನೆ ಆಮೇಲೆ ಒಳಗೆ ಹೋಗಿ ಕಾಲ ಹಿಡಿದು ಎಲ್ಲರ ಮುಂದೆನೂ ಕೂಡ ಕಾಲು ಹಿಡ್ಕೊಳಕ್ಕಾಗಲ್ಲ ಅದರಿಂದ ಒಳಗೋಗಿ ಅವ್ನು ಅಯ್ಯೋ ನಂದು ತಪ್ಪಾಯ್ತು ಕ್ಷಮೆ ನೀಡು ಅಂತ ಹೇಳಿ ಅವನು ಕಾಲು ಹಿಡ್ಕೊಂಡಿದ್ದಾನೆ ಆಮೇಲೆ ಅಲ್ಲಿ ಕೇಳ್ತಾನೆ ನಾ ಹೆಚ್ಚು ನಿನ್ನ ತವರ್ ಹೆಚ್ಚು ನೋಡಿ ನಾನ್ ಹೆಚ್ಚ ನಿನಗೆ ನನ್ನ ನಿನ್ನ ತವರ್ ಹೆಚ್ಚು ಯಾಕೆ ಈ ರೀತಿ ಹಠ ಮಾಡ್ತಾ ಇದೀಯ ತವರ್ಗೋಗ್ಬೇಕು ಅಂತ ಹೇಳಿ ಹೋಗ್ಬೇಡ ಯಾಕೆಂತಂದ್ರೆ ಆಕೆಯನ್ನ ಬಿಟ್ಟು ಇರಕ್ ಸಾಧ್ಯ ಆಗ್ತಾ ಇಲ್ಲ ಇಲ್ಲಿ ಅಂತ ಆಕೆಯನ್ನ ಬಿಟ್ಟು ಗಂಡನಿಗೆ ಇರಕ್ ಆಗ್ತಾ ಇಲ್ಲ ಅದರಿಂದ ಆ ಪ್ರೀತಿಯನ್ನ ಅವನಿಗೆ ಯಾವ ರೀತಿ ಹೇಳ್ಕೊಬೇಕು ಅಂತ ಹೇಳಿ ಗೊತ್ತಾಗಲ್ಲ ಅದಕ್ಕೋಸ್ಕರ ಅವನು ಒಂದೇಟನ್ನ ಹೊಡೆದಿದ್ದಾನೆ ಆಮೇಲೆ ಅವನೇ ತನ್ನಲ್ಲಿ ಮರುಗಿ ಮರುಕವನ್ನು ಪಟ್ಟು ಅಯ್ಯೋ ನನ್ನ ಹೆಂಡತಿಗೆ ಈ ರೀತಿ ಮಾಡಿಬಿಟ್ನಲ್ಲ ಅಂತ ಹೇಳಿ ಅವನಿಗೆ ಪಶ್ಚಾತ್ತಾಪ ಆಗಿದೆ ಆಮೇಲೆ ಅವಳನ್ನು ಕ್ಷಮೆ ಕೇಳಿಕೊಂಡು ನಾನು ಹೆಚ್ಚು ನಿನ್ನ ತವರೆಚ್ಚು ಅಂತ ಹೇಳಿ ಹೇಳ್ತಾ ಇದ್ದೆ ಅಂದರೆ ನಾನು ನಿನಗೆ ತವರಿಗಿಂತ ಹೆಚ್ಚು ಪ್ರೀತಿಯನ್ನು ಕೊಡ್ತೀನಿ ನೀನು ಹೋಗ್ಬೇಡ ತವರಿಗೆ ಅನ್ನುವಂತಹ ಒಂದು ಆ ಗಂಡನಲ್ಲಿರುವಂತಹ ಒಂದು ಪ್ರೀತಿಯನ್ನು ಅಂತಹ ಒಂದು ಬಾಂಧವ್ಯವನ್ನು ನಾವು ನೋಡ್ತೀವಿ ನೋಡಿ ಸತಿಪತಿಗಳೊಂದಾದ ಭಕ್ತಿ ಹಿತ ಮುಪ್ಪುದು ಶಿವಂಗೆ ಅಂತ ಹೇಳಿ ಹೇಳ್ತಾರೆ ಅಲ್ವಾ ಅದರಿಂದ ಇಲ್ಲಿ ಕವಿ ಬೇಂದ್ರೇನು ಕೂಡ ಒಂದು ಮಾತು ಹೇಳ್ತಾರೆ ಅಳುನುಂಗಿ ನಗು ಒಮ್ಮೆ ನಾನೂನು ನಕ್ಕೇನಾ ಅಂತ ಹೇಳಿ ಅಲ್ವಾ ಆ ರೀತಿ ಅಂತಹ ಒಂದು ಪ್ರೀತಿ ಅಂತಹ ಒಂದು ಬಾಂಧವ್ಯ ಇಲ್ಲಿ ನಾವು ಕಾಣ್ತೀವಿ ಗಂಡ ಆತ ತವರಿಗೆ ಹೋಗ್ಬೇಡ ಅನ್ನೋದನ್ನ ಹೇಳುವಂತಹ ಒಂದು ರೀತಿ ಅಯ್ಯೋ ತವರಿಗೆ ಹೋಗ್ತೀನಿ ಅಂತ ಹೇಳಿ ಹಠ ಮಾಡಿದಾಗ ಅವನು ಒಂದು ಏಟನ್ನು ಕೊಡದ್ಬಿಟ್ಟು ಆಮೇಲೆ ಅವನು ಕ್ಷಮಾಪಣೆಯನ್ನು ಕೂಡ ಕೇಳ್ತಾನೆ ಪಶ್ಚಾತ್ತಾಪಗೊಳ್ತಾನೆ ಮರುಕ ಪಡ್ತಾನೆ ಆ ಮರುಗಿದಂತಹ ಗಂಡ ತನ್ನ ಪ್ರೀತಿಯನ್ನ ಅವನು ಹೇಳ್ತಾ ಇದ್ದಾನೆ ನಾನು ಹೆಚ್ಚೋ ನಿನ್ನ ತವರೆಚ್ಚೋ ಅಂತ ಹೇಳಿ ಹೇಳ್ತಾನೆ ಅಂತಂದ್ರೆ ನನ್ನ ಮೂಲಕ ನೀನು ತವರನ್ನು ಮರೆ ಅನ್ನೋದನ್ನು ಹೇಳ್ತೀನಿ ಹೇಳ್ತಾ ಇದ್ದಾನೆ ಎಲ್ಲಿ ಗಂಡ ಅಂದರೆ ತಾನು ಅಂತಹ ಪ್ರೀತಿಯನ್ನ ತವರಿನವರು ಕೊಡುವಂತಹ ಪ್ರೀತಿಯನ್ನ ತಾನು ಕೊಡ್ತೀನಿ ಅಂತ ಹೇಳಿ ಆತ ಹೇಳುವಂತಹ ಒಂದು ಪ್ರಯತ್ನವನ್ನ ಇಲ್ಲಿ ಮಾಡ್ತಾ ಇರೋದನ್ನ ನಾವು ನೋಡ್ಬೋದು ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ ಎಂಬಂತೆ ಗಂಡ ಮಡದಿಯನ್ನ ಹೊಡೆದರು ಮನದಲ್ಲಿ ಆತ ನೊಂದಿದ್ದಾನೆ ಒಳಮನೆಗೆ ಹೋಗಿ ಕಾಲ ಹಿಡಿದು ಕೇಳುತ್ತಾನೆ ನಾ ನಿನಗೆ ಹೆಚ್ಚೋ ತವರು ಮನೆ ಹೆಚ್ಚೋ ಎಂದು ಅಂದ್ರೆ ಆ ಪ್ರೀತಿಯನ್ನ ಆಕೆ ತಿಳ್ಕೊಳ್ಳಿ ಯಾಕೆಂತಂದ್ರೆ ಆಕೆಯನ್ನ ಬಿಟ್ಟು ತಾನು ಬದುಕಕ್ ಸಾಧ್ಯ ಇಲ್ಲ ಅಥವಾ ಆಕೆಯನ್ನ ಒಂದು ಕ್ಷಣವೂ ಕೂಡ ನಾನು ಬಿಟ್ಟು ಇರಕ್ ಸಾಧ್ಯ ಇಲ್ಲ ಅನ್ನೋದನ್ನ ಅಂತಹ ಪ್ರೀತಿಯನ್ನ ವ್ಯಕ್ತಪಡಿಸ್ತಾ ಇದ್ದಾನೆ ಇಲ್ಲಿ ಗಂಡ ಮುಂದಿನ ಪದ್ಯ ಭಾಗದಲ್ಲಿ ನೋಡೋಣ ಹಾಸಿಗೆ ಆಸೆಂದ ಮಲ್ಲಿಗೆ ಎಂದ ಬೇಸತ್ತರೆ ಮಡದಿ ಮಲಗೆಂದ ನನರಾಯ ಬೇಸತ್ತರೆ ಮಡದಿ ಮಲಗೆಂದ ನನರಾಯ ರಾಯ ತನ್ನ ನೋಡಿ ತವರ ಮರೆಯಿಂದ ನೋಡಿ ಇಲ್ಲಿ ಗಂಡ ತನ್ನ ಹೆಂಡತಿಗೆ ಹೇಳ್ತಾ ಇರೋದು ಏನಂತಂದರೆ ನೋಡಪ್ಪ ನಿನಗೆ ಆ ಸಾಧ್ಯ ಆದರೆ ನೀನು ಕೆಲಸ ಮಾಡು ಇಲ್ಲ ಅಂತಂದ್ರೆ ನಿನ್ನ ರಾಣಿಯ ರೀತಿಯಲ್ಲಿ ನನ್ನ ಮನೆಯಲ್ಲಿ ಇರು ನಿನ್ನ ತವರು ಮನೆಯವರು ಯಾವ ರೀತಿ ಎಷ್ಟು ಪ್ರೀತಿಯಿಂದ ನೋಡ್ಕೋತಾರೋ ಅದಕ್ಕಿಂತ ಪ್ರೀತಿಯನ್ನು ನಾನು ನಿನಗೆ ಕೊಡ್ತೀನಿ ನನ್ನನ್ನು ನೋಡಿ ನೀನು ಆ ತವರು ಮನೆಯ ಅವರು ಮನೆಯನ್ನ ಮರಿ ಅಂತ ಅಂದ್ರೆ ಏನು ಅಂತಂದ್ರೆ ಅಯ್ಯೋ ಆಗಾಗ ಯಾವ್ದೂ ಕೂಡ ಸರಿ ಹೋಗ್ತಾ ಇಲ್ಲ ಅಥವಾ ತನ್ನ ಸಹೋದರರು ನೀಡ್ತಾ ಇದ್ದಂತಹ ಪ್ರೀತಿಯನ್ನ ತನ್ನ ಗಂಡ ನೀಡಕ್ ಸಾಧ್ಯ ಆಗ್ತಾ ಇಲ್ಲ ಅಥವಾ ತನ್ನ ತಾಯಿ ಯಾವ ರೀತಿ ಪ್ರೀತಿಯನ್ನ ತೋರ್ತಾ ಇದ್ಲು ಆ ರೀತಿ ಅತ್ತೆ ಮಾವನ್ರು ಅಪ್ಪ ಅಮ್ಮ ನೀಡುವಂತಹ ಪ್ರೀತಿಯನ್ನ ಅತ್ತೆ ಮಾವನ್ರು ನೀಡ್ತಾ ಇಲ್ಲ ಅಂತಂದಾಗ ಅವಳ ಮನಸ್ಸು ಆಗಾಗ ತವನಿಗೆ ಇಳಿತಾ ಇರುತ್ತೆ ಅವಳ ಜೀವ ಅದ್ರಿಂದ ಇಲ್ಲಿ ಒಬ್ಬ ಗಂಡ ಹೇಳ್ತಾ ಇರೋದು ಆಕೆಯನ್ನ ಸಮಾಧಾನ ಪಡಿಸಿ ಸಂತೈಸಿ ಹೇಳ್ತಾ ಇರ್ ಆ ತವರು ಮನೆಯವರು ಕೊಡುವಂತಹ ಪ್ರೀತಿಯನ್ನ ನಾನೇ ನಿನಗೆ ಕೊಡ್ತೀನಿ ನನ್ನನ್ನ ನೋಡ್ತಾ ಅಂತಂದ್ರೆ ಯಾವಾಗ ಗಂಡ ತುಂಬ ಪ್ರೀತಿಸ್ತಾನೋ ಹೆಂಡತಿಯನ್ನ ಆಗ ಹೆಂಡತಿಯಾದವಳು ನಿಧಾನವಾಗಿ ಆ ಕಾಲಕ್ರಮೇಣ ತವರು ಮನೆಯ ಒಂದು ಆಸೆಯನ್ನ ಬಿಡ್ತಾಳೆ ಅಂದ್ರೆ ತವರು ಮನೆಯ ಒಂದು ಪ್ರೀತಿಯನ್ನ ಬಿಡ್ತಾಳೆ ಅಯ್ಯೋ ನನ್ನ ಗಂಡನಿಗೆ ಏನಾದರೂ ತೊಂದರೆ ಆಗ್ಬೋದು ಏಕೆಂತಂದ್ರೆ ಅವನು ನನ್ನನ್ನು ತುಂಬಾ ಪ್ರೀತಿಸ್ತಾನೆ ಒಂದು ನಿಮಿಷನೂ ಕೂಡ ಬಿಟ್ಟಿರಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಾನು ಒಂದು ಹೊತ್ತು ಇಲ್ಲ ಅಂತಂದ್ರೆ ಅವನು ಊಟ ಮಾಡೋದು ಕೂಡ ಇಲ್ಲ ಅಥವಾ ಸರಿಯಾಗಿ ಅವನು ನಿದ್ರೆ ಮಾಡೋದು ಕೂಡ ಇಲ್ಲ ಅಥವಾ ಈ ರೀತಿ ಏನಾದರೂ ತೊಂದರೆ ಆಗ್ಬೋದು ಅಂತ ಹೇಳಿ ಆಕೆ ತನ್ನ ತವರು ಮನೆಯ ಒಂದು ಪ್ರೀತಿಯನ್ನ ಅವಳು ಕಳ್ಕೊಳ್ತಾ ಬರ್ತಾಳೆ ಅಂತಹ ಪ್ರೀತಿಯನ್ನ ನೀಡೋದು ಯಾರು ಅಂತಂದ್ರೆ ಗಂಡನಾದವನು ಆಗ ಇಲ್ಲಿ ಗಂಡ ಹೇಳ್ತಾ ಇರೋದು ಹಾಸಿಗೆ ಹಾಸ್ಯಂದ ಮಲ್ಲಿಗೆ ಮುಡಿ ಎಂದ ಅಂತಂದ್ರೆ ನಿನ್ ಸುಖವಾಗಿ ನೀನು ಇಲ್ಲಿ ರಮ ಬೇಸತ್ತರೆ ಮಡದಿ ಮಲಗೆಂದ ನಿನ್ ಕೆಲಸ ಮಾಡ್ತಾನೆ ಇರ್ಬೇಕು ದುಡಿತಾನೆ ಇರ್ಬೇಕು ಅಂತ ಹೇಳಿ ಹೇಳ್ತಾ ಇಲ್ಲ ನಿನಗೆ ಸಾಧ್ಯ ಆಗ್ಲಿಲ್ಲ ಅಂತಂದ್ರು ಕೂಡ ನೀನು ಕೆಲಸವನ್ನು ಮಾಡೋದು ಬೇಡ ನೀನು ಆರಾಮಾಗಿ ಇರು ಸಂತೋಷದಿಂದ ಇರು ಹೇಗೆ ತವರು ಮನೆಯಲ್ಲಿ ಯಾವ ರೀತಿ ಇರ್ತಾ ಇದೆಯೋ ಆ ರೀತಿ ನೀನು ಇಲ್ಲಿಯೂ ಕೂಡ ರಾಣಿಯ ರೀತಿಯಲ್ಲಿ ಇರು ನೋಡಿ ತನ್ನ ನೋಡಿ ತವರ ಮರೆಯಂದ ತನ್ನನ್ನ ನೋಡಿ ನೀನು ತವರನ್ನ ಮರೆಯಮ್ ಅಂದ್ರೆ ತವರು ಮನೆಯವರು ನೀಡುವಷ್ಟು ಪ್ರೀತಿಯನ್ನ ತಾನು ನೀಡ್ತೀನಿ ಆ ಮೂಲಕ ನೀನು ತವರು ಮನೆಯನ್ನ ಮರಿ ಅಂತ ಹೇಳಿ ಇಲ್ಲಿ ಹೇಳ್ತಾ ಇರೋದು ಅಂದ್ರೆ ಯಾವಾಗ್ಲೂ ಕೂಡ ಹೆಣ್ಮಕ್ಳಿಗೆ ತವರು ಮನೆಯನ್ನ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಗಂಡ ಹೆಚ್ಚು ಪ್ರೀತಿ ಮಾಡಿದ್ರೆ ಆ ತವರು ಮನೆಯ ಆಸೆಯನ್ನ ಕ್ರಮೇಣ ಅವರು ಬಿಡ್ಲಿಕ್ಕೆ ಸಾಧ್ಯ ಇದೆ ಮುನಿಸಿಕೊಂಡಂತಹ ಒಂದು ಮಡದಿಯನ್ನ ರಮಿಸುವಂತಹ ಗಂಡನ ಚಿತ್ರಣ ಹಾಸಿಗೆ ಹಾಸಿಕೊಂಡು ಆರಾಮವಾಗಿರು ಕೆಲಸವೇನು ಮಾಡುವಂತಹ ಅಗತ್ಯವಿಲ್ಲ ಅಂತ ಹೇಳಿ ಹೇಳ್ತಾನೆ ಆ ರೀತಿ ರಮಿಸುವಂತಹ ಆ ರೀತಿ ಪ್ರೀತಿಸುವಂತಹ ಗಂಡ ಇದ್ರೆ ಖಂಡಿತವಾಗ್ಲೂ ಕೂಡ ಹೆಣ್ಮಕ್ಳು ತವರಿನ ಆಸೆಯನ್ನ ಕ್ರಮೇಣವಾಗಿ ಬಿಡಲು ಸಾಧ್ಯ ಇದೆ ಅಂದ್ರೆ ಅಷ್ಟು ಪ್ರೀತಿಯನ್ನ ನೀಡ್ತೀನಿ ಅಂತ ಹೇಳಿ ಇಲ್ಲಿ ಗಂಡ ಹೇಳ್ತಾ ಇರೋದು ಹೆಂಡತಿಗೆ ಮುಂದಿನ ಪದ್ಯ ನೋಡಿ ಅಚ್ಚಡದ ಪದರಾಗ ಅಚ್ಚ ಮಲ್ಲಿಗೆ ಹೂವು ಬಿಚ್ಚಿನನ ಮೇಲೆ ಒಗೆವಂತ ಬಿಚ್ಚಿನನ ಮೇಲೆ ಒಗೆವಂತ ರಾಯರನ್ನ ಬಿಟ್ಟ್ಯಾಂಗೆ ಬರಲೆ ಹಡೆದವ್ವ ಇಲ್ಲಿ ಒಬ್ಬ ಹೆಣ್ಣು ಮಗಳು ತನ್ನ ಗಂಡನ ಬಗ್ಗೆ ಹೇಳ್ತಾ ಇರೋದು ಅಂದ್ರೆ ಗಂಡ ಯಾವ ರೀತಿ ಪ್ರೀತಿಯನ್ನ ತೋರಿಸ್ತಾ ಇದ್ದಾನೆ ಅನ್ನೋದನ್ನ ಹಡೆದವನಿಗೆ ತನ್ನ ಹಡೆದವನಿಗೆ ಆಕೆ ಹೇಳ್ತಾ ಇದ್ದಾಳೆ ತವರ ಮನೆಯವರು ಹೇಳಿರ್ಬೋದು ಬಾರಮ್ಮ ಒಂದೆರಡು ಎರಡು ದಿವ್ಸ ಇದ್ಬಿಟ್ಟು ಹೋಗು ಅಂತ ಹೇಳಿ ಹೇಳಿರ್ಬೋದು ನಿನ್ನ ಬೇಸರನ್ನು ಕೂಡ ಕಳಿಬಹುದು ಬಾರಮ್ಮ ಒಂದೆರಡು ಎರಡು ದಿವಸ ಇದ್ಬಿಟ್ಟು ಹೋಗು ಒಂದ್ ನಾಲ್ಕು ದಿವಸ ಇದ್ಬಿಟ್ಟು ಹೋಗು ಅಂತ ಹೇಳಿ ಅವರು ಕರೆದಾಗ ಹಡೆದವ್ವನಿಗೆ ಇಲ್ಲಿ ಆ ಪ್ರೀತಿಯನ್ನ ತೋರ್ತಾ ಇದ್ದಂತಹ ಪ್ರೀತಿ ಮಾಡ್ತಾ ಇದ್ದಂತಹ ಅಂತಹ ಬಾಂಧವ್ಯದಲ್ಲಿ ಇದ್ದಂತಹ ಹೆಂಡತಿ ಅಂತ ಅಂದ್ರೆ ಮಗಳು ತನ್ನ ಗಂಡನ ಬಗ್ಗೆ ಯಾವ ರೀತಿಯ ಒಂದು ಮಾತನ್ನ ಹೇಳ್ತಾಳೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು ನೋಡಿ ಹಚ್ಚಳದ ಪದರಾಗ ಅಚ್ಚಾ ಮಲ್ಲಿಗೆ ಹೂವ ಬಿಚ್ಚಿ ನನ್ನ ಮ್ಯಾಲೆ ಒಗೆವಂತ ರಾಯರನ್ನ ಬಿಟ್ಟಂಗೆ ಬರಲೆ ಹಡೆದವು ಅಂದ್ರೆ ಮಲ್ಲಿಗೆ ಹೂವಿನ ರೀತಿಯಲ್ಲಿ ಅಂತಂದ್ರೆ ಮಲ್ಲಿಗೆ ಹೂವಿನ ರೀತಿಯಲ್ಲಿ ನನ್ನನ್ನು ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ದಾನೆ ಅಂತ ಅಚ್ಚಡದ ಪದರಾಗ ಅಚ್ಚಡ ಅಂತಂದ್ರೆ ಮೇಲ್ ಹೊದಿಕೆ ಅಂತ ನೋಡಿ ಆ ರೀತಿ ಮಲ್ಲಿಗೆ ಹೂವನ್ನ ಎಷ್ಟು ಜೋಪಾನವಾಗಿ ನೋಡ್ಕೋತಾರೋ ಆ ರೀತಿಯ ಪ್ರೀತಿಯನ್ನ ತನ್ನ ಮೇಲೆ ತೋರಿಸ್ತಾ ಇದ್ದಾನೆ ಅಂತ ಹೇಳಿ ಹೆಣ್ಣು ಮಗಳು ಮಾತನಾಡುವಂತಹ ಒಂದು ಮಾತಿದು ತವರು ಮನೆಯವರು ಕರೆದಾಗ ಅವ್ರು ಮಾತನಾಡುವಂತಹ ಮಾತು ಮಲ್ಲಿಗೆ ಹೂವಿನಿಂದ ಮುದ್ದಿಸುವಂತಹ ಬಂಗಾರದಂತಹ ಗಂಡನನ್ನ ಬಿಟ್ಟು ಹೇಗೆ ಬರಲಿ ಅಂತ ಹೇಳಿ ಅಚ್ಚಡದ ಪದರಾಗ ಅಚ್ಚ ಮಲ್ಲಿಗೆ ಹೂವ ಬಿಚ್ಚಿನನ ಮೇಲೆ ಒಗೆವಂತ ರಾಯರನ್ನ ಅಷ್ಟು ಪ್ರೀತಿಯನ್ನ ತೋರಿಸ್ತಾ ಇದ್ದಾನೆ ಅವನು ಅಂತ ಅಷ್ಟು ಪ್ರೇಮವನ್ನ ತೋರಿಸ್ತಾ ಇದ್ದಾನೆ ಅಂತಹ ಪ್ರೇಮಿಸ್ತಾ ಇರುವಂತಹ ಆ ಗಂಡನನ್ನ ಬಿಟ್ಟು ನಾನು ಬರಕ್ ಸಾಧ್ಯ ಇಲ್ಲ ಹಡೆದವ್ವಾ ಅಂತ ಹೇಳಿ ಹೆತ್ತ ಅಮ್ಮನಿಗೆ ಇಲ್ಲಿ ಹೇಳ್ತಾ ಇರುತ್ತ ಅವ್ರ ಮನೆಗೆ ನಾನು ಬಿಟ್ಟು ಬರಕ್ಕೆ ಸಾಧ್ಯ ಇಲ್ಲ ಯಾಕೆಂತಂದ್ರೆ ನನ್ನನ್ನು ತುಂಬ ಪ್ರೀತಿಯಿಂದ ನನ್ನನ್ನು ನೋಡ್ಕೋತಾ ಇರುವಂತಹ ನನ್ನ ಗಂಡನನ್ನ ಬಿಟ್ಟು ನಾನು ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾ ಇರೋದು ಬಿಟ್ಟು ಹ್ಯಾಂಗೆ ಬರಲೆ ಹಡೆದವ್ವ ಬಿಟ್ಟು ಹೇಗೆ ನಾನು ಅವರನ್ನ ಬಿಟ್ಟು ಹೇಗೆ ಬರಲಿ ಅಂತ ಹೇಳಿ ಅವಳು ಹೇಳಿ ಅಂದ್ರೆ ತನ್ನ ಗಂಡ ಎಷ್ಟು ಪ್ರೀತಿಯನ್ನ ತೋರಿಸ್ತಾ ಇದ್ದಾನೆ ಯಾವ ರೀತಿ ನೋಡ್ಕೋತಾ ಇದ್ದಾನೆ ಅನ್ನೋದನ್ನ ತನ್ನ ಹಡೆದವನಿಗೆ ಇಲ್ಲಿ ಹೆಣ್ಣು ಮಗಳೊಬ್ಳು ತಿಳಿಸ್ತಾಳೆ ಮುಂದೆ ನೋಡೋಣ ಕೂಲಿ ಮಾಡಿದರೇನು ಕೋರಿ ಹೊತ್ತರೇನು ನಮರಾಯ ನಮಗೆ ಬಡವೇನ ಬಂಗಾರ ನಮರಾಯ ನಮಗ ಬಡವೇನ ಬಂಗಾರ ಮಾಲು ಇದ್ದಂಗ ಮನೆಯಾಗ ನೋಡಿ ಆ ಒಂದು ಹಾಡನ ನೀವು ಕೇಳಿದೀರಿ ಪ್ರೀತಿಯೇ ಆ ದೇವೃ ತಂದ ಆಸ್ತಿ ನಮ್ಮ ಬಾಳಿಗೆ ಅಲ್ವಾ ಆ ರೀತಿಯಲ್ಲಿ ಇಲ್ಲಿ ಬಡತನದಲ್ಲಿದ್ದಂಥ ಅಂದರೆ ಬಡತನವೇ ಬಂಗಾರ ಅಂತ ಹೇಳಿ ಇಲ್ಲಿ ಒಬ್ಬ ಜನಪದ ಹೆಣ್ಣುಮಗಳು ಮಾತನಾಡ್ತಾ ಇರೋದು ಅಂದರೆ ಪ್ರೀತಿಯೇ ಎಲ್ಲವೂ ಕೂಡ ಅಂತ ಆ ಪ್ರೀತಿಯನ್ನೇ ಬಳಸಿಕೊಂಡವು ಅದಕ್ಕೂ ಇದಕ್ಕೂ ಎದಕ್ಕೂ ಅಂತ ಹೇಳಿ ಹೇಳ್ತಾರೆ ಯಾರು ಅಂತಂದ್ರೆ ದರಾ ಬೇಂದ್ರೆಯವರು ಅಲ್ವಾ ನೋಡಿ ಒಲವೇ ನಮ್ಮ ಬದುಕು ಬಳಸಿಕೊಂಡ ವದನೆ ನಾವು ಅದಕ್ಕೂ ಇದಕ್ಕೂ ಎದಕ್ಕೂ ಅಂತ ಹೇಳಿ ದರಾ ಅವರು ಹೇಳ್ತಾರೆ ಅಂದ್ರೆ ಬಡತನ ಇದೆ ನಿಜ ಆದ್ರೆ ಪ್ರೀತಿ ಅನ್ನೋದು ಕಡಿಮೆ ಇಲ್ಲ ಅಂತ ಒಲವೇ ನಮ್ಮ ಬದುಕು ಬಳಸಿಕೊಂಡ ವದನೆ ನಾವು ಅದಕ್ಕೂ ಇದಕ್ಕೂ ಎದಕ್ಕೂ ಅಂತ ಹೇಳಿ ಬೇಂದ್ರೆಯವರು ಹೇಳುವಂಥದ್ದು ಬಡತನ ಅನ್ನೋದು ಇದೆ ಆ ಬಡತನ ಹೇಗಿದೆ ಅಂತಂದ್ರೆ ಬಂಗಾರದ ಮಾಲು ಇದ್ದಂಗ ಮನೆಯಾಗ ಅಂತ ಹೇಳಿ ಹೇಳ್ತಾ ಇರೋದು ಬಂಗಾರದ ಒಂದು ಮಾಲು ಅಥವಾ ಒಂದು ಸಂಪತ್ತು ಹೇಗೆ ಇರುತ್ತೋ ಹಾಗೆ ನಮ್ಮ ಒಂದು ಬದುಕಿನಲ್ಲಿ ಬಡತನ ಅನ್ನೋದು ಆ ರೀತಿ ಇದೆ ಅಂತ ನೋಡಿ ಕೂಲಿ ಮಾಡಿದರೇನು ಕೂಲಿ ಕೆಲಸ ಮಾಡಿದ್ರೆ ಏನು ಕೋರಿ ಹೊದ್ದೋರೇನು ಅಂದರೆ ಹರಕಲು ಮುರುಕಲು ಒಂದು ಕಂಬಳಿಯನ್ನು ಹೊತ್ಕೊಂಡ್ರೂ ಕೂಡ ಅಷ್ಟು ಬಡತನದ ಸ್ಥಿತಿಯಲ್ಲಿದ್ದರೂ ಕೂಡ ನಮ್ಮ ರಾಯ ನಮಗ ಬಡತನ ಬಂಗಾರ ಬಡತನವೇ ನಮಗೆ ಬಂಗಾರ ಅನ್ನೋದು ಆಗಿದೆ ಮಾಲು ಇದ್ದಂಗ ಮನೆಯಾಗ ಅದೇ ನಮಗೆ ಮಾಲು ಸಂಪತ್ತು ಇದ್ದಂತಹ ರೀತಿಯಲ್ಲಿ ಅದರಿಂದ ಬಡತನ ಬಂತು ಅಂತ ಹೇಳಿ ಆತ್ಮಹತ್ಯೆಯನ್ನು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಬಡತನದಲ್ಲಿ ಇದ್ದೀವಿ ಅಂತ ಹೇಳಿ ನಾವು ಕುಚರಾಗಕ್ಕೆ ಸಾಧ್ಯ ಇಲ್ಲ ಅಥವಾ ಬಡತನದಲ್ಲಿ ಇದ್ದೀವಿ ಅಂತಂದರೆ ಗಂಡ ಹೆಂಡತಿಯನ್ನು ಬಿಟ್ಬಿಡೋಕ್ಕೆ ಸಾಧ್ಯ ಇಲ್ಲ ಅಥವಾ ಹೆಂಡತಿ ಗಂಡನನ್ನು ಬಿಟ್ಬಿಡೋಕ್ಕೆ ಸಾಧ್ಯ ಇಲ್ಲ ಅಂದರೆ ಹೊಂದಾಣಿಕೆಯ ಒಂದು ಜೀವನ ಯಾವ ರೀತಿ ಇದೆ ಅಂತ ಹೇಳಿ ನಾವಿಲ್ಲಿ ನೋಡ್ತೀವಿ ಅಂದರೆ ಗಂಡ ಹೆಂಡಿರ ಒಂದು ಬದುಕು ಕೂಲಿ ಮಾಡ್ತಾ ಇದ್ರೂ ಕೂಡ ಹರಿದೋಗಿರುವಂತಹ ಕಂಬಳಿ ಹಾಕ್ಕೊಂಡಿದ್ರು ಕೂಡ ಅಷ್ಟು ಬಡತನದ ಸ್ಥಿತಿಯಲ್ಲಿದ್ದರೂ ಕೂಡ ಆ ಬಡತನವೇ ಬಂಗಾರ ಅಂತ ಹೇಳಿ ಅವರಿಬ್ಬರೂ ಕೂಡ ಅನ್ಯೋನ್ಯವಾಗಿ ಬದುಕ್ತಾ ಇದ್ದಾರೆ ಇಂತಹ ಒಂದು ಪ್ರೀತಿ ಬದುಕು ಅನ್ನೋದು ಬೇಕು ಅಂದ್ರೆ ಅರ್ಥ ಮಾಡ್ಕೊಳ್ಳುವಂತಹ ಒಂದು ಬದುಕು ಅನ್ನೋದು ಬೇಕು ಅಂತ ಏನಾದ್ರೂ ಏನಾದ್ರೂ ಒಂದು ವಸ್ತು ಒಡವೆಗಳನ್ನ ಏನಾದ್ರೂ ಕೇಳ್ತಾರೋ ಅಥವಾ ಮತ್ತೊಂದೇನಾದ್ರೂ ಆಗುತ್ತೋ ಅಥವಾ ಹೆಂಡತಿಯನ್ನ ಸಾಕಾಗೋ ಅಂತ ಹೇಳಿ ದೂರ ಬಿಟ್ಬಿಟ್ಟು ಹೋಗೋವ್ರೆ ಹೆಚ್ಚು ಆದ್ರೆ ಪ್ರೀತಿಯಿಂದ ಇರುವಂತವ್ರು ಅರ್ಥ ಮಾಡ್ಕೊಂಡು ಇರುವಂತವ್ರು ಬಹಳ ಕಡಿಮೆ ಅದರಿಂದ ಬಡತನವೇ ಬಂಗಾರ ಅಂತ ಹೇಳಿ ಆ ಅನ್ಯೋನ್ಯವಾದಂತಹ ಬದುಕು ಯಾವ ರೀತಿ ಇದೆ ಅನ್ನೋದನ್ನ ಅವರ ಅನುಭವದ ಮೂಲಕ ನಮ್ಗೆಲ್ಲರಿಗೂ ಕೂಡ ತಿಳಿಸುವಂತ ಒಂದು ಪ್ರಯತ್ನವನ್ನ ಜನಪದರು ಇಲ್ಲಿ ಮಾಡ್ತಾರೆ ಬಡತನ ಸಿರಿತನ ಅನ್ನೋದು ಮುಖ್ಯವಲ್ಲ ಗಂಡನಿಗೆ ಹೆಂಡತಿ ಹೆಂಡತಿನಿಗೆ ಗಂಡ ಇದ್ರೆ ಬಂಗಾರದ ಮಾಲು ಮನೆಯಲ್ಲಿಯೇ ಇದ್ದಂಗೆ ಅಲ್ವಾ ಆ ಪ್ರೀತಿ ಅನ್ನೋದು ಇದ್ರೆ ಆ ಪ್ರೀತಿಯೇ ಒಂದು ಬಂಗಾರದ ಮಾಲಿದ್ದಂತೆ ಬಡತನ ಇದೆ ನಿಜ ಆದ್ರೆ ಪ್ರೀತಿಗೆ ಕಡಿಮೆ ಏನು ಇಲ್ಲ ಅನ್ನೋದನ್ನ ತಿಳಿಸ್ತಾರೆ ಪ್ರೀತಿ ಇದ್ರೆ ಎಂತಹ ಬದುಕನ್ನು ಕೂಡ ಬದುಕುವುದು ಅನ್ನೋದನ್ನ ಹೇಳ್ತಾರೆ ಪ್ರೀತಿ ಇಲ್ಲದ ಮೇಲೆ ಹೂವು ಹರಳೋದು ಹೇಗೆ ಅಂತ ಅಲ್ವಾ ಇರಬೇಕಾಗಿರೋದು ಏನು ಅಂತಂದ್ರೆ ಪ್ರೀತಿ ಅದೇ ಬಹಳ ಮುಖ್ಯ ಬಡತನವಾದ್ರೇನು ಸಿರಿತನ ಆದ್ರೇನು ಅಲ್ವಾ ಗೆದ್ದೆ ಗೆಲ್ಬಹುದು ಮುಂದಿನ ಪದ್ಯದಲ್ಲಿ ನೋಡೋಣ ಸಿಟ್ಟು ಮಾಡುವೆರೇನು ಹಿರಿಯರು ನನ್ನ ಮ್ಯಾಲೆ ಕಟ್ಟಿಕೋ ಬ್ಯಾಡ್ರಿ ಮನಸಾ ಹಡೆದವರು ಕಟ್ಟಿಕೋ ಬ್ಯಾಡ್ರಿ ಮನಸಾ ಹಡೆದವರು ಕೊಟ್ಟು ಹೋಗ್ಯಾರು ನಿಮ್ಮನೆಗೆ ನೋಡಿ ಸಿಟ್ಟು ಮಾಡುವಿರೇನು ಹಿರಿಯರು ನನ್ನ ಮೇಲೆ ಇಲ್ಲಿ ಒಬ್ಬ ಹೆಣ್ಣು ಮಗಳು ತನ್ನ ಅತ್ತೆ ಮಾವಂದರಿಗೆ ಹೇಳ್ತಾ ಇರೋದು ಒಬ್ಬ ಹೆಣ್ಣು ಮಗಳು ತನ್ನ ಅತ್ತೆ ಮಾವಂದ್ರಿಗೆ ಹೇಳ್ತಾ ಇರೋದು ಸಿಟ್ಟು ಮಾಡುವಿರೇನು ಹಿರಿಯರು ನನ್ನ ಮೇಲೆ ಅಂದ್ರೆ ಹಿರಿಯರಾದವರೇನು ಅಂತಂದ್ರೆ ಅರ್ಥ ಮಾಡ್ಕೊಳ್ಳುವಂತಹ ಒಂದು ಶಕ್ತಿ ಅನ್ನೋದು ಇರುತ್ತೆ ಅಂತ ನೋಡಪ್ಪ ನೀನ್ ಸರಿಯಾಗಿ ನೀನ್ ಸರಿಯಾದಂತಹ ಮಾತನ್ನ ಹೇಳಲಿಲ್ಲ ಈ ರೀತಿ ಮಾತಾಡಬಾರ್ದಾಗಿತ್ತು ಅಂತ ಹೇಳಿ ಸಮಾಧಾನದಿಂದ ಮಾತನ್ನ ಹೇಳ್ಬೇಕು ಅಥವಾ ಬುದ್ಧಿವಾದದ ಮಾತನ್ನ ಹೇಳ್ಬೇಕು ಅಥವಾ ಕ್ಷಮೆಯ ಗುಣ ಅನ್ನೋದು ಹಿರಿಯರಲ್ಲಿ ಇರಬೇಕು ಆದ್ರೆ ಎಷ್ಟೋ ಸಲ ಅಂತಹ ಕ್ಷಮೆಯ ಗುಣ ಅನ್ನೋದು ಇರೋದೇ ಇಲ್ಲ ಯಾವುದೋ ಮಾತನ್ನ ಯಾವುದೋ ಮಾತನ್ನ ಸೇರಿಸಿ ಅದನ್ನ ದೊಡ್ಡದು ಮಾಡಿ ಒಂದು ರೀತಿ ಕಲಸು ಮೇಲೆ ಮಾಡುವಂತಹ ಜನರೇ ನಮ್ಮಲ್ಲಿ ಇರೋದು ನೋಡಿ ಇದೆಲ್ಲವೂ ಕೂಡ ಅನುಭವದ ಮಾತೇ ಆದ್ರಿಂದ ನಮ್ಮ ಯಾವಾಗಲೂ ಕೂಡ ಸಾರ್ವಕಾಲಿಕವಾದಂತಹ ಸತ್ಯವನ್ನೇ ಹೇಳ್ತಾ ಇರುತ್ತೆ ಅದರಿಂದ ಎಲ್ಲರೂ ಕೂಡ ಇಂತಹ ಅನುಭವದ ಮಾತನ್ನ ಜನಪದ ತ್ರಿಪತಿಯನ್ನ ಮೂಲಕ ನಾವು ಕೂಡ ಪಾಠವನ್ನ ಕಲಿಬಹುದು ನೋಡಿ ಸಿಟ್ಟು ಮಾಡುವಿರೇನು ಹಿರಿಯರು ನನ್ನ ಮ್ಯಾಲೆ ಕಟ್ಟಿಕೋಬೇಡ್ರಿ ವೈಮನಸ ವೈಮನಸ್ಸು ಅಂತಂದ್ರೆ ಜಿದ್ದು ಅಂತ ಸೇಡು ಅಂತ ನೋಡಿ ಸಿಟ್ಟು ಮಾಡ್ತೀರಾ ಹಿರಿಯರು ನೀವು ನಾನೇನೋ ಒಂದು ಮಾತು ಹೇಳ್ಬಿಟ್ಟೆ ಅಂತ ಹೇಳಿ ನನ್ನ ಮೇಲೆ ನೀವು ಸಿಟ್ಟು ಮಾಡ್ಕೋಬೇಡಿ ಯಾಕೆಂತಂದ್ರೆ ಹಿರಿಯರು ನೀವು ತಿದ್ದಿ ತೀಡಿ ಬುದ್ಧಿವಾದವನ್ನ ಹೇಳಬೇಕಾದವರು ನೀವು ಅದರಿಂದ ಕ್ಷಮೆಯ ಗುಣ ನಿಮ್ಮಲ್ಲಿ ಇರಬೇಕು ಆದ್ರ ಅಲ್ವಾ ಹೌದು ತಾನೆ ಹಿರಿತನ ಆಗ್ತಾ ಆಗ್ತಾ ಇದಂತೆ ಮಾಗುವಂತಹ ಒಂದು ಜೀವ ಆಗುತ್ತೆ ಪಕ್ವಗೊಂಡಿರುತ್ತೆ ಅಂದ್ರೆ ಪಕ್ವತೆ ಅಂತಂದ್ರೆ ಪರಿಪೂರ್ಣ ಆಗಿರುತ್ತೆ ಅಂತ ಅಂತಹ ಪರಿಪೂರ್ಣಗೊಂಡಿರುವಂತಹ ಒಂದು ಜೀವ ಒಂದು ರೀತಿ ಕಾಟಾಚಾರದ ಪರಿಪೂರ್ಣಗೊಂಡಿರುವಂತಹ ಒಂದು ಜೀವ ಯಾವುದೋ ಒಂದು ರೀತಿಯಲ್ಲಿ ಸರಿಯಾದಂತಹ ಕ್ರಮವನ್ನು ತೆಗೆದುಕೊಳ್ಳುವಂತಹ ತೆಗೆದುಕೊಳ್ಳುತ್ತೆ ಅನ್ನುವಂತಹ ನಂಬಿಕೆ ಪ್ರತಿಯೊಬ್ಬರಿಗೂ ಕೂಡ ಇರುತ್ತೆ ಅದಕ್ಕೆ ಹಿರಿಯರು ಅಂತ ಹೇಳಿ ಹೇಳೋದು ಎಲ್ಲರಿಗೂ ಅವರು ತಗ್ಗಿ ಬಗ್ಗೆ ನಡೆಯುವಂಥದ್ದು ಅಲ್ವಾ ಅವರಿಂದ ಆಶೀರ್ವಾದವನ್ನು ಪಡ್ಕೊಳ್ಳುವಂಥದ್ದು ಹಾಗೆ ಆಶೀರ್ವಾದವನ್ನು ನೀಡುವಂತಹ ಹಿರಿಯರು ಸಿಟ್ಟು ಮಾಡಿಕೊಂಡ್ರೆ ಪ್ರಯೋಜನ ಏನು ಕೂಡ ಇದೆ ಅಲ್ವಾ ಏನು ಕೂಡ ಇಲ್ಲ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇರೋದು ಸಿಟ್ಟು ಮಾಡುವಿರೇನು ಹಿರಿಯರು ನನ್ನ ಮ್ಯಾಲೆ ಕಟ್ಟಿಕೋ ಬೇಡ್ರಿ ನನ್ ಮೇಲೆ ಜಿದ್ದನ್ನ ನೀವು ಕಟ್ಕೋಬೇಡಿ ವೈಮನಸ್ಸನ್ನ ನೀವು ಕಟ್ಕೋಬೇಡಿ ಅಂತ ನೋಡಿ ಎಷ್ಟೋ ಸಲ ಮತ್ತೆ ಸೊಸೆಯರು ಜಗಳ ಹಾಡ್ತಾ ಸಣ್ಣ ಸಣ್ಣ ವಿಷಯಕ್ಕೆ ಜಗಳ ಮಾಡ್ಕೊಂಡು ಯಾವ್ದೋ ಒಂದು ಚಿಕ್ಕ ಚಿಕ್ಕ ಕಾರಣಕ್ಕೆ ಹೇಳದೇ ಇರುವಂತಹ ಮಾತಿಗೋ ಅಥವಾ ಬೇರೆ ಎಲ್ಲೋ ಕೇಳಿದಿರುವಂತಹ ಮಾತಿಗೋ ಈಕೆನೆ ಹೇಳಿದಾಳೆ ಅಂತ ಹೇಳಿ ಜಿದ್ದು ಸಾಧಿಸ್ಕೊಂಡು ವೈಮನಸ್ಸನ್ನ ಇಟ್ಕೊಂಡು ಸೊಸೆಯನ್ನ ಕೊಂದ್ಬಿಡೋರು ಕೂಡ ಇದ್ದಾರೆ ನೆಣಹಾಕಿ ಕೊಂದವರು ಕೂಡ ಇದ್ದಾರೆ ವಿಷ ಹಾಕಿ ಕೊಂದವರು ಕೂಡ ಇದ್ದಾರೆ ಅಥವಾ ಗಂಡ ಹೆಂಡತಿಯನ್ನೇ ಬೇರೆ ಬೇರೆ ಮಾಡ್ಬಿಡ್ತಾರೆ ಈ ರೀತಿ ಅಂದ್ರೆ ಹಿರಿಯರಾದವರು ಜೋಡಿಸಿ ಬಾಳಸುವಂತಹದ್ದು ಮಾಡಬೇಕು ಆದ್ರೆ ಕೀಳಿಸಿ ಬಾಳಿಸುವಂತಹದ್ದನ್ನ ನಾವು ಮಾಡಬಾರ್ದು ಅಂತ ಹೌದು ತಾನೆ ಆ ರೀತಿ ಇಲ್ಲಿ ಒಬ್ಬ ಹೆಣ್ಣುಮಗಳು ಹೇಳ್ತಾ ಇರೋದು ನನ್ ಬೇಗ ನಾನೇನೋ ಒಂದು ಹೇಳಿದ್ದೀನಿ ಅಂತ ಹೇಳಿ ಜಿದ್ದನ್ನ ಸಾಧಿಸ್ಬೇಡಿ ವೈಮನಸ್ ಇಟ್ಕೋಬೇಡಿ ನೀವು ಆ ಸೇಡನ್ನ ಇಟ್ಕೋಬೇಡಿ ಯಾಕೆ ಅಂತಂದ್ರೆ ಹಡೆದವರು ಕೊಟ್ಟು ಹೋಗ್ಯಾರು ನಿಮ್ಮ ಮನೆಗೆ ಯಾಕೆ ಅಂತಂದ್ರೆ ನನ್ನನ್ನ ನನ್ನ ಹೆತ್ತ ಅಪ್ಪ ಅಮ್ಮ ಹಡೆದವರು ಅಂತಂದ್ರೆ ಹೆತ್ತ ಅಪ್ಪ ಅಮ್ಮ ನಿಮ್ಮ ಮನೆಗೆ ಕೊಟ್ಟು ಹೋಗಿದ್ದಾರೆ ನಿಮ್ಮ ಮನೆಗೆ ಕೊಟ್ಟು ಹೋಗಿದ್ದಾರೆ ಅಂತಂದ್ರೆ ನಿಮ್ಮ ಮನೆಯ ಮಗಳು ನಾನು ಅಂತ ಅದರಿಂದ ನಿಮ್ಮ ಮನೆಯ ಮಗಳನ್ನ ಯಾವ ರೀತಿ ಕಾಣ್ತಿರೋ ಹಾಗೆ ನನ್ನನ್ನು ಕೂಡ ನೀವು ಕಾಣಿ ಅನ್ನೋದನ್ನ ಇಲ್ಲಿ ಒಬ್ಬ ಹೆಣ್ಣು ಮಗಳು ಹೇಳ್ತಾ ಇರೋದು ಕುಟುಂಬ ಕುಟುಂಬದ ನಡುವಣ ವೈಮನಸ್ಯದಿಂದ ಆಗುವಂತಹ ಅನಾಹುತವನ್ನ ಕುರಿತು ಇಲ್ಲಿ ಹೇಳ್ತಾ ಇರೋದು ಅಲ್ವಾ ಕುಟುಂಬ ಕುಟುಂಬನೇ ನಾಶ ಆಗುತ್ತೆ ಗಂಡ ಹೆಂಡತಿನೇ ಬೇರೆ ಬೇರೆ ಆಗುತ್ತೆ ಚಿಕ್ಕ ಚಿಕ್ಕ ಮಾತಿನಿಂದ ಅದರಿಂದ ವೈಮನಸ್ಸು ಅನ್ನೋದು ಬೇಡ ಸೇಡು ಅನ್ನೋದು ಬೇಡ ಜಿದ್ದು ಅನ್ನೋದು ಬೇಡ ಯಾಕೆ ಅಂತಂದ್ರೆ ಹಡೆದವರು ಅಂತಂದ್ರೆ ಜನ್ಮವನ್ನ ಕೊಟ್ಟವರು ತಂದೆ ತಾಯಿ ನಿಮ್ಮ ಮನೆಗೆ ನನ್ನನ್ನು ಕೊಟ್ಟು ಹೋಗಿದ್ದಾರೆ ಅದರಿಂದ ನಾನು ನಿಮ್ಮ ಮನೆಯವಳೆ ಅದರಿಂದ ಜಿದ್ದು ಇಟ್ಕೋಬೇಡಿ ವೈಮನಸ್ಸಿಟ್ಕೋಬೇಡಿ ಅನ್ನೋದನ್ನು ಸೊಸೆಯಾದವಳಿಲ್ಲಿ ತಿಳಿಸ್ತಾ ಇರೋದು ಮುಂದೆ ನೋಡಿ ಹೊಟ್ಟೆ ಒಳಗಿನ ಹಾಡ ಬಿಟ್ಟು ಬಿಡದಲೆ ಹಾಡಿ ಮುಟ್ಟಿಸಬೇಕಾ ಕಲಿತಾ ಋಣವ ಮುಟ್ಟಿಸಬೇಕಾ ಕಲಿತಾ ಋಣವ ಇಲ್ಲದಿರಕ ಹಾಡ ಬಾಯಾಗ ಜನಪದ ಹಾಡನ್ನ ಹಾಡ್ತಾ ಇರುವಂತಹ ಜನರು ಇಲ್ಲಿ ಹೇಳ್ತಾ ಇರೋದು ನೋಡಿ ಜನಪದ ಸಾಹಿತ್ಯದ ಬಗ್ಗೆ ಇಲ್ಲಿ ಹೇಳ್ತಾ ಇರೋದು ಹೊಟ್ಟೆ ಒಳಗಿನ ಹಾಡ ಬಿಟ್ಟು ಬಿಡದಲೆ ಹಾಡಿ ಅಂದ್ರೆ ಇದನ್ನ ನಿರಂತರವಾಗಿ ನಾವು ಹಾಡಿದೀವಿ ಅಂತಂದ್ರೆ ಒಬ್ರಿಂದ ಒಬ್ಬರಿಗೆ ಅದನ್ನ ಮುಟ್ಟಿಸ್ಬೇಕು ಅಂತ ಇಲ್ಲ ಅಂತಂದ್ರೆ ಅದರ ಋಣವನ್ನ ಯಾವ ರೀತಿ ತೀರಿಸ್ಬೇಕು ಕಲಿತಂತಹ ಋಣವನ್ನ ಯಾವ ರೀತಿ ನಾವು ತೀರಿಸ್ಬೇಕು ಅಂತಂದ್ರೆ ನಮ್ಮಿಂದ ಇನ್ನೊಬ್ಬರಿಗೆ ಅದನ್ನ ದಾಟ ದಾಟಸ್ಬೇಕು ಅಂತ ಜನಪದ ಹಾಡು ಯಾವ್ದಾದ್ರು ಬರುತ್ತೆ ಅಂತಂದ್ರೆ ನಮ್ಮಿಂದ ಅದನ್ನ ಇನ್ನೊಬ್ಬರಿಗೆ ದಾಟಿಸ್ಬೇಕು ಇಲ್ಲ ಅಂತಂದ್ರೆ ಅದರ ಋಣವನ್ನ ನಾವು ತೀರ್ಸಕ್ ಸಾಧ್ಯ ಇಲ್ಲ ಋಣವನ್ನ ತೀರ್ಸಕ್ ಸಾಧ್ಯ ಯಾವಾಗ ಆಗೋದು ಅಂತಂದ್ರೆ ನಮ್ಮಿಂದ ಬೇರೆಯವರಿಗೆ ಅದು ಹೋದಾಗ ಅಲ್ವಾ ಇಲ್ಲ ಅಂತಂದ್ರೆ ಇಲ್ಲದಿರಕ ಹಾಡ ಹಿಂಗ್ಯಾವ ಬಾಯಾಗ ಯಾರು ಅದನ್ನ ಕಲ್ತ್ಕೊಂಡಿದ್ದಾರೋ ಯಾರು ಅದನ್ನು ಬಲ್ಲವರು ಅದು ಅವರೊಳಗೆ ಅಂತ ಹೊರಟೋಗುತ್ತೆ ಅಂತಂದ್ರೆ ಅವ್ರು ಸತ್ತಾಗ ಅವ್ರ ಜೊತೆಯಲ್ಲಿ ಅದು ಕೂಡ ಮಣ್ಣಾಗೋಗುತ್ತೆ ಅದು ಬೇರೆಯವರಿಗೆ ತಲುಪೋದೇ ಇಲ್ಲ ಹಾಗಾದ್ರೆ ಬೇರೆಯವರಿಗೂ ಕೂಡ ಮುಟ್ಟಬೇಕು ಅದರ ಋಣವನ್ನ ಆ ಜನಪದ ಸಾಹಿತ್ಯದ ಒಂದು ಋಣವನ್ನು ನಾವು ತೀರಿಸಬೇಕು ಅಂತಂದ್ರೆ ಅದು ಬೇರೆಯವರಿಗೂ ಕೂಡ ಮುಟ್ಟಬೇಕು ಅಂತ ಹೇಳಿ ಇಲ್ಲಿ ಹೇಳ್ತಾ ಇರೋದು ಒಬ್ಬರಿಂದ ಒಬ್ಬರು ಕಲಿತ ಹಾಡನ್ನು ಮುಚ್ಚಿಡದೆ ಮತ್ತೊಬ್ಬರಿಗೆ ಕಲಿಸಬೇಕು ಆ ಮೂಲಕ ಕಲಿತಂತಹ ಋಣವನ್ನ ತೀರಿಸಬೇಕು ಅಂತ ಹೇಳಿ ಹೇಳ್ತಾ ಇರೋದು ಇಲ್ಲ ಅಂತಂದ್ರೆ ಅದು ಅವರೊಳಗೆ ಅದು ಸತ್ತೋಗುತ್ತೆ ಮುಂದಿನ ಅವರಿಗೆ ದಾಟ್ಸಿಕ್ಕೆ ಸಾಧ್ಯ ಆಗಲ್ಲ ಅದರಿಂದ ಆ ಋಣವನ್ನ ತೀರಿಸಬೇಕು ಅಂತಂದ್ರೆ ಒಬ್ಬರಿಂದ ಒಬ್ಬರಿಗೆ ಅದನ್ನ ಕಲಿಸ್ಬೇಕು ಅಂತ ಹೇಳಿ ಹೇಳ್ತಾ ಇರೋದು ಬಿಟ್ಟು ಬಿಡದಲೇ ಹಾಡಿ ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಅದನ್ನ ಕಲಿಸುವಂತ ಮೂಲಕ ಅದರ ಋಣವನ್ನ ತೀರಿಸಬೇಕು ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ ಮುಂದೆ ನೋಡೋಣ ಹಲಗೆಯ ಹಿಡಿದಿಲ್ಲ ಬಳಪಾದಿ ಬರೆದಿಲ್ಲ ಹಲಗೆಯ ಹಿಡಿದಿಲ್ಲ ಬಳಪಾದಿ ಬರೆದಿಲ್ಲ ಗುರುವು ನಮಗ ಬರಸಿಲ್ಲ ಕೇಳ್ರವ್ವ ಗುರುವು ನಮಗೆ ಬರಸಿಲ್ಲ ಕೇಳ್ರವ್ವ ಲೆಕ್ಕಣಿಕ ನಮಗೆ ಗೊತ್ತಿಲ್ಲ ಇಲ್ಲಿ ಜನಪದರು ಅಂದ್ರೆ ಅನಕ್ಷರಸ್ಥರು ಅಂತ ಬರವಣಿಗೆ ಯಾವುದೂ ಕೂಡ ಗೊತ್ತಿಲ್ಲ ಹಲಗೆಯನ್ನ ಹಲಗೆ ಅಂತಂದ್ರೆ ಸ್ಲೇಟು ಯಾವುದನ್ನು ಕೂಡ ಸ್ಲೇಟನ್ನು ಕೂಡ ಹಿಡ್ದಿಲ್ಲ ಬಳಪದಲ್ಲೂ ಕೂಡ ಅವರು ಬರ್ದಿಲ್ಲ ಅಥವಾ ಗುರುವಾದವನು ತಿದ್ದಿ ತಿಳ್ಸಿಲ್ಲ ಅಂತಂದ್ರೆ ಅಕ್ಷರ ಜ್ಞಾನ ಯಾವುದು ಕೂಡ ಇಲ್ಲ ಆದರೆ ಸಾಹಿತ್ಯ ಸಂಪತ್ತು ಅನ್ನೋದು ಅಗಾಧವಾಗಿದೆ ಜನಪದ ಸಾಹಿತ್ಯ ಸಂಪತ್ತು ಅನ್ನೋದು ಅಗಾಧವಾಗಿದೆ ಅಕ್ಷರ ಜ್ಞಾನ ಇಲ್ಲದಿದ್ರೂ ಕೂಡ ಅವರ ಜ್ಞಾನಪದ ಸಾಹಿತ್ಯ ಸಂಪತ್ತು ಅನ್ನೋದು ಅಗಾಧ ಆಗಿದೆ ನೋಡಿ ಅದ್ ಕೂಡ ನಮಗೆ ಗೊತ್ತಿಲ್ಲ ಗುರುವೂ ಕೂಡ ನಮಗೆ ಬರೆಸಿಲ್ಲ ನಮಗೆ ಲೇಖಣಿ ಅನ್ನೋದೇ ತಿಳಿದಿಲ್ಲ ಅಂದ್ರೆ ಬರೆಯೋದು ಯಾವ್ದ್ರಲ್ಲಿ ಅನ್ನೋದು ಗೊತ್ತಿಲ್ಲ ಅಂದ್ರೆ ಅಕ್ಷರ ಜ್ಞಾನ ಅನ್ನೋದು ಇಲ್ಲ ಆದ್ರೆ ಅಕ್ಷರ ಜ್ಞಾನ ಇಲ್ಲದೆ ಅನುಭವ ಜ್ಞಾನದ ಮೂಲಕ ನಮಗೆ ನಮ್ಮ ಜನಪದ ಸಾಹಿತ್ಯ ಸಂಪತ್ತನ್ನ ನಮಗೆ ಕೊಡುಗೆಯಾಗಿ ಜನಪದರು ನೀಡಿದ್ದಾರೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೋಬಹುದು ವಿದ್ಯಾ ಬುದ್ಧಿ ಕಲಿತಿಲ್ಲ ಬರೆದು ಓದಿಲ್ಲ ಗುರುಗಳು ನಮಗೆ ಬರೆಸಿಲ್ಲ ನಮಗೆ ಲೇಖನಿ ಅನ್ನುವುದೇ ತಿಳಿದಿಲ್ಲ ಅದ್ಯಾವುದೂ ಕೂಡ ಗೊತ್ತಿಲ್ಲ ಅಂತಂದ್ರೆ ಅವರ ಅನುಭವದ ಮೂಲಕ ಅಂತಹ ಜನಪದ ಸಾಹಿತ್ಯವನ್ನ ಧಾರೆ ಎರೆದಿದ್ದಾರೆ ಕೊಡುಗೆಯಾಗಿ ನೀಡಿದ್ದಾರೆ ಅದು ಸಾರ್ವಕಾಲಿಕ ಸತ್ಯವಾದಂತಹ ವಿಷಯವನ್ನ ಜನರಿಗೆ ಅನುಭವದ ವಿಷಯವನ್ನ ತಿಳಿ ಹೇಳುವಂತಹ ಒಂದು ಕೆಲಸವನ್ನ ಮಾಡುತ್ತೆ ಅನ್ನೋದನ್ನ ನಾವಿಲ್ಲಿ ಕಾಣ್ತೀವಿ ಮುಂದೆ ನೋಡಿ ಆದಾವ ನಮ್ಮ ಜೋಳ ಉಳಿದಾವ ನಮ್ಮ ಹಾಡ ಈಗ ಸಾಕವ್ವ ನಿನ ಕಲ್ಲ ಈಗ ಸಾಕವ್ವ ನಿನ ಕಲ್ಲ ಕೈಯಾನ ಹಾಕಿ ದುಂಗರ ಸವಿದಾವ ನೋಡಿ ಆದಾವ ನಮ್ಮ ಜೋಳ ಉಳಿದಾವ ನಮ್ಮ ಹಾಡ ಅಂದ್ರೆ ಕೆಲಸವನ್ನ ಮಾಡ್ತಾ ಇದ್ದಾಗ ಹಾಡನ್ನು ಹಾಡ್ತಾರೆ ಅದು ಬೀಸುವ ಹಾಡೇ ಆಗಿರ್ಬೋದು ಒತ್ತವನ್ನು ಕುಟ್ಟುವಾಗ ಹಾಡುವ ಹಾಡಿಗಿರ್ಬೋದು ಅಥವಾ ರಾಗಿಯನ್ನು ಬೀಸುವಾಗ ಹಾಡುವಂಥದ್ದೇ ಆಗಿರ್ಬೋದು ಈ ರೀತಿ ಆಡ್ತಾ ಆಡ್ತಾ ಅಂತಂದ್ರೆ ತಮ್ಮ ಶ್ರಮವನ್ನು ಅವರು ಮರಿತಾ ಹೋಗ್ತಾರೆ ಆದಾವ ನಮ್ಮ ಜೋಳ ಉಳಿದಾವ ನಮ್ಮ ಹಾಡು ಅಂದ್ರೆ ನಮ್ಮ ಕೆಲಸ ಎಲ್ಲ ಆದ್ರೂ ಕೂಡ ನಮ್ಮ ಆ ಹಾಡು ಅನ್ನೋದು ಸಾಹಿತ್ಯ ಅನ್ನೋದು ಉಳಿಯುತ್ತೆ ಅಂತ ಅಲ್ವಾ ಅದು ಒಬ್ರಿಂದ ಒಬ್ರಿಗೆ ಹಾಡೋದ್ರ ಮೂಲಕ ಹೇಳುವ ಹೇಳೋದ್ರ ಮೂಲಕ ಸಾಹಿತ್ಯ ಅನ್ನೋದು ಉಳಿಯುತ್ತೆ ಆದಾವ ನಮ್ಮ ಜೋಳ ಉಳಿದಾವ ನಮ್ಮ ಹಾಡು ಅಕ್ಕ ತಂಗಿಯರಿಗೆ ತಾಯಿಯರಿಗೆ ಮಾಡುವಂತಹ ಕೆಲಸ ಅಂದ್ರೆ ಈಗ ಸಾಕವ್ವ ನಿನಕಲ್ಲ ಈಗ ಸಾಕವ್ವ ನಿನಕಲ್ಲ ಕೈಯಾನ ಹಾಕಿದುಂಗರ ಸವಿದಾವ ಅವರಿಗೆ ಹೇಳ್ತಾ ಇರೋದು ಆರಾಮ್ ಮಾಡಿ ಎಂದು ಹೇಳುವ ಹೃದಯವಂತಿಕೆ ಕಾಣುವಂತಹ ಸಂದರ್ಭ ಇದಾಗಿದೆ ಅಂದ್ರೆ ಸಾಕವ್ವ ಇಷ್ಟೊತ್ತು ನೀವು ಕೆಲಸವನ್ನ ಮಾಡಿರೋದು ಸಾಕು ಇಷ್ಟೊತ್ತು ನೀವು ಹಾಡಿ ಬೀಸಿರೋದು ಸಾಕು ಅಂತ ಹೇಳಿದ್ರೆ ಅವರು ಕೇಳಲ್ಲ ಆದರೆ ನೋಡಿ ಅದನ್ನು ಯಾವ ರೀತಿ ಹೇಳ್ತಾ ಇದ್ದಾರೆ ಅಂತಂದ್ರೆ ಸಾಕವ ಹಾಕಿ ಹಾಕಿದುಂಗರ ಸವಿದಾವ ನೋಡು ನೀನು ಹಾಕಿರುವಂತಹ ಉಂಗುರ ಸೌದೋಗುತ್ತೆ ಅಂತ ಅಂದಾಗ ಆ ಹೆಣ್ಮಕ್ಳಿಗೆ ಬಂಗಾರದ ಮೇಲೆ ಸ್ವಲ್ಪ ಪ್ರೀತಿ ಜಾಸ್ತಿ ಅದರಿಂದ ಹಾಕಿದ ಉಂಗುರ ಸೌದೋಗುತ್ತೆ ಇವತ್ತು ಇಷ್ಟಿಗೆ ಸಾಕು ನೀವು ಮಾಡಿದಂತಹ ಒಂದು ಕೆಲಸ ಸಾಕು ಯಾಕೆಂತಂದ್ರೆ ಕೆಲಸ ಮಾಡ್ತಾ ಇರೋದು ಅಂತಂದರೆ ಹಾಡು ಹೇಳ್ತಾ ಜನಪದ ಹಾಡನ್ನು ಹೇಳ್ತಾ ಅದು ಬೀಸೋ ಹಾಡೆ ಕುಟ್ಟುವ ಹಾಡೆ ಯಾವುದೇ ಆಗಿರ್ಬೋದು ಆ ಹಾಡನ್ನು ಹಾಡ್ತಾ ಅವರು ಕೆಲಸವನ್ನು ಮಾಡ್ತಾ ಇದ್ರೆ ಅವ್ರಿಗೆ ಶ್ರಮನೇ ಗೊತ್ತಾಗಲ್ಲ ಅಂತ ಆ ರೀತಿ ಶ್ರಮ ಪಡುವಂಥ ಅಂತಹ ಕೆಲಸವನ್ನು ಕಷ್ಟಪಟ್ಟು ಕೆಲಸವನ್ನು ಮಾಡ್ತಾ ಇರುವಂತಹ ಒಬ್ಬ ಮಗಳಿಗೆ ಹೇಳ್ತಾ ಇರೋದು ಈಗಾದರೂ ಕೂಡ ನೀನು ಆರಾಮ್ ಮಾಡು ಅಂತ ಹೇಳಿ ಹೇಳುವಂಥದ್ದು ನಿನ್ನ ಕೈಯಲ್ಲಿರುವಂತಹ ಉಂಗುರ ಸೌದೋಗುತ್ತೆ ಸಾಕು ಅಂತ ಹೇಳಿ ಹೇಳ್ತಾ ಇರೋದು ನೋಡಿ ಆದಾವ ನಮ್ಮ ಜೋಳ ಉಳಿದಾವ ನಮ್ಮ ಹಾಡು ಈಗ ಸಾಕವ್ವ ನಿನ್ನ ಕಲ್ಲ ಕೈಯಾನ ಹಾಕಿ ಉಂಗುರ ಸವಿದಾವ ನಮ್ಮ ಕೆಲಸ ಅದು ಜೋಳದ ಕೆಲಸವೇ ಆಗಲಿ ಅಥವಾ ಭತ್ತದ ಕೆಲಸವೇ ಆಗಲಿ ಅಥವಾ ರಾಗಿಯ ಕೆಲಸವೇ ಆಗಲಿ ಅದೆಲ್ಲವನ್ನು ಕೂಡ ಶ್ರಮ ಇಲ್ಲದಂತೆ ಮಾಡುವಂಥದ್ದು ಅಂತಂದರೆ ಅದು ಹಾಡುಗಳ ಮೂಲಕ ಅದರಿಂದ ಆ ಹಾಡುಗಳ ಮೂಲಕ ಕೆಲಸವೂ ಕೂಡ ಸಲೀಸಾಗಿ ಆಗೋಗುತ್ತೆ ಆದರೆ ಈಗ ಇಷ್ಟು ಕೆಲಸ ಮಾಡಿರೋದು ಸಾಕು ಏಕೆಂತಂದರೆ ಕೈಯಲ್ಲಿ ಹಾಕಿರುವಂತಹ ಉಂಗುರ ಸೌದೋಗುತ್ತೆ ಅನ್ನೋದ್ರ ಮೂಲಕ ಆ ಹೆಣ್ಣು ಮಗುವಿನ ಬಗ್ಗೆ ತೋರುವಂತಹ ಹೃದಯವಂತಿಕೆಯನ್ನು ನಾವಿಲ್ಲಿ ಗಮನಿಸ್ಬೋದು ಇವಿಷ್ಟು ಕೂಡ ಜನಪದ ಪದ್ಯಗಳು ನಿಮಗೆ ಇಟ್ಟಿರುವಂತಹ ತವರೂರ ದಾರಿಯಲ್ಲಿ ಮುಳ್ಳಿಲ್ಲ ಕಲ್ಲಿಲ್ಲ ಅನ್ನುವಂತಹ ಜನಪದ ತ್ರಿಪದಿಯಲ್ಲಿ ಬರುವಂತಹ ಪದ್ಯ ಭಾಗಗಳು ನಿಮಗೆಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು